ओम श्री गुरुभ्यो नमः हरिः ओम ओम नमः शिवाय शिवाय नमः ओम ओम नमो भगवते वासुदेवाय ओम नमो नारायणाय। नमस्कार वीक्षकरे, वेलकम टू नक्षत्र नाडी। इदे शनिवार नम्म 90ने बैच इदे। बेळिगे 11 रिंद 1 गंटे ओंदु बैच, संजे 7 रिंद 9। संक्षिप्तवागि निमगे ज्योतिष्य ಪರಿಪೂರ್ಣವಾಗಿ ಬರುತ್ತೆ। 28 ವರ್ಷದ ಅನುಭವ, ಹಾಗೆ ಜ್ಯೋತಿಷ್ಯದಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ ಅಲ್ಲಿ ಕಲ್ತಿರ್ತಕ್ಕಂಥದ್ದು। ಸೊ ಅಲ್ಲಿ ಜ್ಯೋತಿಷ್ಯ ಪ್ರವೀಣ, ಜ್ಯೋತಿಷ್ಯ ವಿಶಾರದ, ಹಾಗೆ ಇಂಡಿಯನ್ ವೇದಿಕ್ ಕೌನ್ಸಿಲ್ ಇಂದೋರಲ್ಲಿ ಮಾಡಿರ್ತಕ್ಕಂಥದ್ದು, ಮತ್ತು ಯೋಗ ಸಂಸ್ಕೃತಂ ಯೂನಿವರ್ಸಿಟಿ ಫ್ಲಾರಿಡಾದಲ್ಲಿ ಡಾಕ್ಟ್ರೇಟ್ ಮಾಡಿದ್ದೀನಿ। ಸೊ 500ಕ್ಕೂ ಹೆಚ್ಚು ಪುಸ್ತಕ ಅಧ್ಯಯನ ಮಾಡಿದ್ದೀನಿ ಜ್ಯೋತಿಷ್ಯದಲ್ಲಿ, ಹಾಗೆ ನಂದೇ ಆಗಿರತಕ್ಕಂಥ ಅನೇಕ ಪುಸ್ತಕಗಳು ಬರೆದಿದ್ದೀನಿ। ಸೊ ಬೇಸಿಕ್ಸ್ ಆಫ್ ಅಸ್ಟ್ರಾಲಜಿ, ಅಡ್ವಾನ್ಸ್ ಅಸ್ಟ್ರಾಲಜಿ, ಹಾಗೆ ಯಂತ್ರಮಂತ್ರ ತಂತ್ರ ಅಂತ ಒಂದು ವಿಶೇಷ ಬುಕ್ಕು 2016ರಲ್ಲಿ ಬರೆದಿದ್ದೀನಿ, ಆಮೇಲೆ ವಾಸ್ತುಶಾಸ್ತ್ರ ಅಂತ ಬರೆದಿದ್ದೀನಿ, ಹಾಗೆ ಜನರಲ್ ರೆಮಿಡೀಸ್ ಅಂತ ಬರೆದಿರ್ತಕ್ಕಂಥದ್ದೊಂದು ಬರೆದಿದ್ದೀನಿ। ಇದರ ಜೊತೆಗೆ 2021 ಫೆಬ್ರವರಿಲಿ ನಂದೇ ಓನ್ ಆ್ಯಪ್ ಲಾಂಚ್ ಮಾಡಿರ್ತಕ್ಕಂಥದ್ದು, ನಂದೇ ಓನ್ ಆ್ಯಪ್ ಲಾಂಚ್ ಮಾಡಿರ್ತಕ್ಕಂಥದ್ದು। ಈ ಆ್ಯಪ್ ನನ್ನ ಒಂದು ಸಿಸ್ಟಮಲ್ಲಿ ಹಾಕಿರ್ತಕ್ಕಂಥದ್ದು, ನನ್ನ ಸಿಸ್ಟಮಲ್ಲಿ ಈ ಒಂದು ನಕ್ಷತ್ರ ನಾಡಿ ಸಿಸ್ಟಮಲ್ಲಿ ಗುಡ್ಡು ಬ್ಯಾಡು ಕಾಂಬಿನೇಷನ್ ಬರ್ತಕ್ಕಂಥದ್ದು ಹಾಕಿದ್ದೀನಿ। ಅದ್ರ ಜೊತೆಗೆ ಅದರಲ್ಲಿ ವಿಶೇಷ ಹಿಟ್ ಥಿಯರಿ, ಹಿಟ್ ಥಿಯರಿ ಅಂತಕ್ಕಂಥದ್ದು ವಿಶೇಷ, ಹಿಟ್ ಥಿಯರಿ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ನಾನು ಅದನ್ನು ಸಂಕ್ಷಿಪ್ತವಾಗಿ ನನ್ನ ಅನುಭವದಲ್ಲಿ 28 ವರ್ಷದ ಅನುಭವದಲ್ಲಿ ನಾನು ಹಾಕಿದ್ದೀನಿ। ಆ ಹಿಟ್ ಥಿಯರಿಯಲ್ಲಿ ನಮಗೆ ಲೈನ್ 1, ಲೈನ್ 2, ಲೈನ್ 3 ಅಂತ ಬರುತ್ತೆ, ಅದನ್ನೇ ನಿಮಗೆ ಡಿಸ್ಪ್ಲೇಲಿ ತೋರಿಸೋದು। ನಾನು ಡಿಸ್ಪ್ಲೇಲಿ ತೋರಿಸ್ತಾ ಇರ್ತೀನಲ್ಲ, ಡೈರೆಕ್ಟ್ ಕುಂಡಲಿಗೆ ಹೋಗ್ತೀನಿ, ದಶಾಭುಕ್ತಿ ಯಾವುದು, ನಿಮ್ಮ ನಕ್ಷತ್ರ ದಶಾಭುಕ್ತಿ ಯಾವುದು, ಆ ದಶಾಭುಕ್ತಿನ ನಾನು ಬ್ರೇಕಪ್ ಮಾಡಿದ್ದೀನಿ। ಬ್ರೇಕಪ್, ಆ ಬ್ರೇಕಪ್ ಹೇಗೆ ಮಾಡಿದ್ದೀವಿ ಅಂದರೆ, ಪ್ರತಿಯೊಂದು ಗ್ರಹನೂ ಒಂದು ನಕ್ಷತ್ರದಲ್ಲಿರುತ್ತೆ, ಒಂದು ಸಬ್ಲಾರ್ಡ್ ಇರುತ್ತೆ, ಅದನ್ನು ಬ್ರೇಕಪ್ ಮಾಡಿದ್ದೀವಿ ಲೈನ್ 1, ಲೈನ್ 2, ಲೈನ್ 3 ಅಂತ ಬ್ರೇಕಪ್ ಕ್ಲೀನಾಗಿ ಹಾಕಿ ಅದರಲ್ಲಿ ಹಿಟ್ ಥಿಯರಿ ಮತ್ತು ಸೆಕೆಂಡ್ರಿ ಥಿಯರಿ ಕಂಡಿದ್ದೀವಿ, ಅದು ಪರ್ಫೆಕ್ಟಾಗಿ ಹೇಳುತ್ತೆ। ಹಾಗೆ ಅದೇ ಥರ ವಿಶೇಷವಾಗಿ ನಾವು ಒಂದು ಪರಾಶರನೂ ಮಾಡಿದ್ದೀವಿ ಅದರಲ್ಲಿ, ಭೃಗುನಂದನಾಡಿ ಕೂಡ ಆ್ಯಪ್ ಮಾಡಿದ್ದೀನಿ, ನ್ಯೂಮರಾಲಜಿ ಆ್ಯಪ್ ಮಾಡಿದ್ದೀನಿ ಅದರಲ್ಲಿ, ಹಾಗೆ ನೆಕ್ಸ್ಟು ಪರಾಶರ ಡೆಪ್ತಲ್ಲಿ ಮಾಡಿದ್ದೀನಿ, ಅಷ್ಟಕ ವರ್ಗ ಬರುತ್ತೆ ಅದರಲ್ಲಿ, ಎಲ್ಲವೂ ಕೂಡ ಅದರಲ್ಲಿ ಬರ್ತಕ್ಕಂಥದ್ದು। ಸೊ ಬೇಸಿಕಲಿ ಫಸ್ಟು ಈ ನಾವು 15 ದಿವಸದ ಕ್ಲಾಸಲ್ಲಿ 2-2 ಅವರ್ಸಲ್ಲಿ ಫಸ್ಟ್ ನಿಮಗೆ ಬೇಸಿಕ್ಸ್ ಆಫ್ ಅಸ್ಟ್ರಾಲಜಿ ಮತ್ತು ಅದರಲ್ಲಿ ಅಸ್ಟ್ರಾನಮಿ ಡೀಟೇಲ್ ಆಗಿ ಕೊಡ್ತೀನಿ, ಅಸ್ಟ್ರಾನಮಿ ಆದಮೇಲೆ ಬೇಸಿಕ್ ಆಫ್ ಅಸ್ಟ್ರಾಲಜಿ ಹೇಗೆ ಬಂತು, ವಿತ್ ಲಾಟ್ ಆಫ್ ಸಪೋರ್ಟ್ ಅಂದರೆ ಲಾಟ್ ಆಫ್ ಫೈಲ್ಸು ಮತ್ತು ನಿಮಗೆ ಒಂದು ಫೀಡಿಂಗು ಎಲ್ಲ ತುಂಬ ಬರುತ್ತೆ। ಏನೂ ಗೊತ್ತಿಲ್ಲದೆ ಇರೋರಿಗೆ ಆ ಒಂದು ಕೆಲವೆಲ್ಲ ನಮ್ಮದು ಚಾರ್ಟ್ಸ್ ಇರುತ್ತೆ, ಅದನ್ನು ಹಾಕ್ತಾ ಹೋಗ್ತಾ ಇರ್ತೀವಿ, ತುಂಬಾ ಇನ್ಫಾರ್ಮೇಷನ್ನು ನಾವು ಅಲ್ಲಿ ಫೀಡ್ ಮಾಡ್ತೀವಿ, ಕೊಡ್ತೀವಿ, ನೆಕ್ಸ್ಟ್ ಡೇ ಅದನ್ನು ಕೇಳ್ತೀವಿ, ನೆಕ್ಸ್ಟ್ ಡೇ ಬರೋಕ್ಕಿಂತ ಮುಂಚೆನೇ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಳಿಸ್ಬಿಡ್ತೀವಿ, ಅದನ್ನು ನೋಡ್ಕೊಂಬರ್ತಕ್ಕಂಥದ್ದು, ಹೇಗೆ ನಮ್ಮ ಪ್ರತಿಯೊಂದು ಕೂಡ ಯಾವ ಸೈಂಟಿಫಿಕ್ ಬೇಸಿಸಲ್ಲಿ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ ಅಲ್ಲಿ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀವಿ ಹಾಗೆ। ಸೊ ಅದ್ರ ಜೊತೆಗೆ ನಾವು ನೆಕ್ಸ್ಟು ಒಂದು 7 ಡೇಸ್ ಆದಮೇಲೆ ಈ ಒಂದು ನಕ್ಷತ್ರ ನಾಡಿ ಕಾಂಬಿನೇಷನ್ ಕೊಡ್ತೀವಿ, ಯಾವುದು ಎಜುಕೇಷನ್ ಹೇಗಿದೆ ಮತ್ತು ಜಾಬ್ ಬಿಸ್ನೆಸ್ ಫೈನಾನ್ಸಲ್ಲಿ ಹೇಗಿದೆ, ಹಾಗೆ ಮ್ಯಾರೇಜ್ ಚೈಲ್ಡ್ ಬರ್ತಲ್ಲಿ ಹೇಗಿದೆ, ಅದಾದ ಮೇಲೆ ನಾವು ಹಿಟ್ ಥಿಯರಿಗೆ ಬರ್ತೀವಿ, ಹಿಟ್ ಥಿಯರಿ ಆದ ನಂತರ ನಾನು ನಿಮಗೆ ರೆಮಿಡಿ ಕೊಡ್ತೀನಿ, ಕೊನೆಯದಾಗಿ ರೆಮಿಡಿ ಇರುತ್ತೆ, ನಮಗೆ ರೆಮಿಡಿ ಕೊಡ್ತಕ್ಕಂಥ ಒಂದು ಸಪ್ರೇಟ್ ಸಿಸ್ಟಮ್ ಇದೆ, ಆ ರೆಮಿಡಿಯಲ್ಲಿ ಹಿಟ್ ಥಿಯರಿ ರೆಮಿಡಿ ಅಂತ ಕೊಡ್ತೀವಿ, ಅದು ಅಡ್ವಾಂಟೇಜ್ ಆಗಿರುತ್ತೆ, ಅದು ನಿಮಗೆ ಏನು ಮಾಡಬೇಕು, ಎಷ್ಟು ದಿವಸ ನಾವು ದಾನ ಮಾಡಬೇಕು, ಎಷ್ಟು ದಿವಸ ನಾವು ದಾನ ಮಾಡಬಾರ್ದು, ಯಾವುದಕ್ಕೆ ದಾನ ಮಾಡಬೇಕು, ಯಾವ್ದು ಮಾಡಬಾರ್ದು, ಅದಾದಮೇಲೆ ನಿಮಗೆ ಪ್ರಶ್ನಾಶಾಸ್ತ್ರ ಹೇಳ್ಕೊಡ್ತೀವಿ, ಪ್ರಶ್ನಾಶಾಸ್ತ್ರದಲ್ಲಿ ಕಸ್ಪಲ್ ಅಂತ ಬರುತ್ತೆ, ಕಸ್ಪಲ್ ಹೇಳ್ಕೊಡ್ತೀವಿ, ಇಷ್ಟು 15 ಡೇಸ್ ಕ್ಲಾಸ್ದು ಒಂದು ಕಂಪ್ಲೀಟ್ ಸಿಸ್ಟಮ್, ಅಷ್ಟು ಮಾಡಿದ್ರೆ ಸಾಕು ನಮ್ಮ ಜೀವನ ಏನು ನಡೀತಾ ಇದೆ ಅದನ್ನು ನೋಡ್ಕೋಬೋದು ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ। ಒಂದು ಕಾಲ್ ತಗೊಳ್ಳೋಣ। ನಮಸ್ಕಾರ। ಹಲೋ, ನಮಸ್ಕಾರ। ನಮಸ್ತೆ ಸರ್, ಹೇಳಿ ಸರ್, ನಾವು ಬಾಗಲಕೋಟೆಯಿಂದ ಮಾತಾಡ್ತಿರೋದು। ವೆರಿ ಗುಡ್, ಹೇಳಿ, ನಿಮ್ ಜೊತೆ ಮಾತಾಡ್ಬೇಕಂತ ಎಷ್ಟು ದಿನದ ಟ್ರೈ ಮಾಡ್ತಿದ್ದೆ ಸರ್, ಇವತ್ತು ಲೈನ್ ಸಿಕ್ತು ನಿಮಗೆ। ಓ ವೆರಿ ಗುಡ್ ಸರ್, ನಾನು ನಕ್ಷತ್ರ ನಾಡಿ ಕಲಿಬೇಕಂತ ಬಹಳ ಆಸೆ ಇದೆ, ಆದ್ರೆ ನನ್ನ ಕಡೆ ಅಮೌಂಟ್ ಉಳಿಸಿಲ್ಲ ಸರ್। ಆಯ್ತು, ಡಿಸ್ಕೌಂಟ್ ತಗೊಳಮ್ಮ, ಕೊಡ್ತೀನಿ। ನಾನು ಆಕ್ಚುಲಿ ನರ್ಸ್ ಸರ್, ಅದಕ್ಕೆ ನಾನು ಕಲಿಬೇಕಂತ ಈಗ ಓಪನ್ ಆಗಿ ಹೇಳ್ತಾ ಇದ್ದೀನಿ। ನಿನ್ನ ಹೆಸರು ಹೇಳಮ್ಮ ಸರ್? ನನ್ನ ಹೆಸರು ಬೋರಮ್ಮ ಅಂತ।
ಬೋರಮ್ಮ ಅವ್ರಿಗೆ ನಮ್ ಟೀಮ್ ಅವರು ಯಾರಿದ್ದಾರೆ ಫೋನ್ ಬಂತು ಅಂದ್ರೆ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಕೊಡಿ ಮುಗಿತಾ? ಸರ್ ಇನ್ನೊಂದು ಕೇಳಬೇಕಿತ್ತು ಸರ್. ನೋಡಿ ಈಗ ಬರ್ತೀನಿ ಬರಲ್ಲ ಏನು ಹೇಳ್ತಾ ಇಲ್ಲ ನೋಡಿ, ಇದೇ ಬ್ಯಾಡ್. ನೋಡಮ್ಮ ಈಗ ವಿದ್ಯೆ ಕಲಿಯಕ್ ನೀನ್ ರೆಡಿ ಆಗಿ ಬರ್ತಾ ಇದೀಯ ಅಂದ್ರೆ ನಾನು ಒಂದ್ ಸ್ಟೆಪ್ ಮುಂದೆ ಬರ್ಬೇಕಲ್ವಾ? ಹೌದು ಸರ್. ಹ್ಮ್ ಬಂದಿದೀವಿ, ನೀವೊಂದ್ ಸ್ಟೆಪ್ ಬನ್ನಿ, 100% ಆಗುತ್ತೆ, ಏನ್ ಮಾಡಕ್ಕಾಗಲ್ಲ, ಎಲ್ಲರಿಗೂ ಒಂದೇ. ವಿದ್ಯಾಭ್ಯಾಸದಲ್ಲಿ ಇವಾಗ ಒಂದು ಸ್ಕೂಲ್ಗೆ ಫೀಸ್ ಅಂತ ಇಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ? ಈಗ ಶ್ರೀಮಂತರು ಬಂದ್ರು ಅಂತ ನಿಮ್ ಫೀಸ್ ಬೇರೆ, ಬಡವರು ಬಂತು ಅಂದ್ರೆ ನಿಮ್ ಫೀಸ್ ಬೇರೆ, ಹಂಗಿರಲ್ಲ. ಸ್ಟ್ಯಾಂಡರ್ಡ್ ಆಗಿ ಫೀಸ್ ಒಂದೇ ಇಟ್ಟಿರ್ತಾರಲ್ಲ ಒಂದ್ ಸ್ಕೂಲ್ ಅಂದ್ಮೇಲೆ, ಅದನ್ನ ನೋಡ್ಕೊಂಡು ಎಲ್ಲಾರ್ಗು ಆಗೋ ತರನೇ ಇಟ್ಟಿರ್ತಾರಲ್ವಾ? ನೀನು ಸೇರ್ಕೋ ಆಮೇಲೆ ಕೊಡಮ್ಮ, ಅಷ್ಟೇ ನಿನ್ನ ಇಷ್ಟ, ಆಮೇಲೆ ಅದಕ್ಕಿಂತ ನಾವು ಫೋರ್ಸ್ ಮಾಡಕ್ಕಾಗಲ್ಲ. ಯಾರ ಬಗ್ಗೆ ಕೇಳ್ಬೇಕು? ನನ್ ಬಗ್ಗೆನೆ ಸರ್, ನನ್ ಮದ್ವೆ ಬಗ್ಗೆ ಕೇಳ್ಬೇಕು. ಹೇಳಿ ಹೇಳಿ ಸರ್. ನಾನು 28 ಸರ್ ನಂಬರ್. ಪ್ರಶ್ನಾಶಾಸ್ತ್ರನಾ? ಹಾ ಸರ್. 20. ಮ್ಯಾರೇಜ್ ಬಗ್ಗೆನಾ? 28. 28 ಓಕೆ. ಮ್ಯಾರೇಜ್ ಯಾವಾಗ ಆಗುತ್ತೆ ಅಂತ ನೋಡ್ಬೇಕಾ? ಸರಿ ಓಕೆ, ಡಿಸ್ಪ್ಲೇ ಓಪನ್ ಮಾಡಿ. ಈಗ ಪ್ರಶ್ನಾಶಾಸ್ತ್ರದಲ್ಲಿ ಫಸ್ಟ್ ಕಸ್ಪಲ್ ನೋಡ್ತೀವಿ. ಕಸ್ಪಲ್ಲಲ್ಲಿ 7ನೇ ಮನೆ ಕೇತು ರೆಟ್ರೋಗ್ರೇಡ್ ಬರ್ತಾ ಇದೆಯಲ್ಲಮ್ಮ, ಕೇತು ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. 6, 10, 3 ಈ ಕಾಂಬಿನೇಷನ್ ನೋಡೋಣ. 6, 10, 3 ಇದು ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಮ್ಯಾರೇಜ್ಗೆ. ಓವರ್ಆಲ್ ಕಸ್ಪಲ್ಲು ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ಬರ್ತದೆ. 6, 10 ಜಾಬ್ಗೆ ಹೋಗಿ ನೀವು, ಒಳ್ಳೇದಾಗುತ್ತೆ. ಮ್ಯಾರಿಡ್ ಲೈಫ್ ಸ್ವಲ್ಪ ಓವರ್ಆಲ್ ತೋರಿಸುತ್ತೆ, ಮ್ಯಾರಿಡ್ ಲೈಫ್ ಸ್ವಲ್ಪ ಮೀಡಿಯಂ ಆಗಿರುತ್ತೆ. ಅರ್ಥ ಆಯ್ತಾ? ಕಸ್ಪಲ್ಲಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ ಮ್ಯಾರೇಜ್ ಯಾವಾಗ ಆಗುತ್ತೆ ಅದು ನೆಕ್ಸ್ಟ್ ದಶಾ ಭುಕ್ತಿಲಿ ನೋಡಿ ಹೇಳ್ತೀನಿ. ಸದ್ಯಕ್ಕೆ ಬುಧ ದಶಾ ಬರ್ತಕ್ಕಂಥದ್ದು ಯಾವುದು ಸೆಟ್ ಆಗ್ತಾ ಇಲ್ಲ. ರಾಹುನಲ್ಲಿ 7-11 ಕಾಂಬಿನೇಷನ್ ಇದೆ. ರಾಹು ಮುಗಿಯೋ ಅಷ್ಟಕ್ಕೆ ಬರ್ತಾನೆ, 2024 ತೋರಿಸಿದಾನೆ. ಅದರಲ್ಲಿ ಬರ್ತಕ್ಕಂಥ ಅಂತರ್ಭುಕ್ತಿ ಗುರು ಬಂದಿದೆ, ಗುರುನಲ್ಲಿ 10 ಇದೆ. ಗುರು ಆದ ನಂತರ ನಮಗೆ ಸ್ಯಾಟರ್ನ್ಗೆ ಹೋಗ್ತೀವಿ, ಅಲ್ಲಿ 7-9 ಕಾಂಬಿನೇಷನ್ ಇದೆ. ಅದು ಸ್ಯಾಟರ್ನ್ ಆದಮೇಲೆ ಬುಧಕ್ಕೆ ಹೋಗ್ತೀವಿ, ಬುಧನಲ್ಲಿ 7 ಇದೆ. ಯಾವುದು ಸ್ಟ್ರಾಂಗ್ ಆಗಿ ಬರ್ತಾ ಇಲ್ಲ. ಕೇತು ಕಸ್ಪಲ್ ಹೆಡ್ ಆಗಿರೋದ್ರಿಂದ ನಿಮಗೆ ಕೇತುನಲ್ಲಿ ಮದುವೆ 2023 ಜೂನ್ ಇಂದ ಆಗಸ್ಟ್ ಮದುವೆ. ಥ್ಯಾಂಕ್ ಯು ಸರ್. ಪಕ್ಕಾ ಓಕೆ. ಮ್ಯಾರಿಡ್ ಲೈಫ್ ಸ್ವಲ್ಪ ಮೀಡಿಯಂ ಆಗಿರುತ್ತೆ, ತಲೆ ಕೆಡ್ಸ್ಕೋಬಾರ್ದು. ಏನಾಗುತ್ತೋ ಅದಾಗ್ಲಿ, ನೋಡೋಣ ಅಲ್ವಾ? ಅದು ಇಂಪಾರ್ಟೆಂಟ್ ಇಲ್ಲ. ಜಾಬ್ಗೆ ಹೋಗಿ ನೀವು, ಜಾಬ್ ಎಕ್ಸಲೆಂಟ್ ಆಗಿದೆ. ನಮಸ್ಕಾರ, ಮುಂದಿನ ಕರೆಗೆ ಹೋಗೋಣ. ನಮಸ್ತೆ, ಮಾತಾಡಿ ಮಾತಾಡಿ. ಹಲೋ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್ 68 ಸರ್ ನಂಬರ್. 68 ಟೋಕನ್ ನಂಬರ್ 68. ಹೇಳಿ ಸರ್, ಹೇಳಿ ಏನ್ ಕೇಳ್ಬೇಕು ಸರ್? ಹೆಲ್ತ್ ವಿಚಾರ ಸರ್. ಏನ್ ಸರ್ ಹೆಲ್ತ್ ಏನ್ ಮಾಡ್ಕೊಂಡಿದ್ರಿ ನೀವು? ಏನ್ ಪ್ರಾಬ್ಲಮ್ ಅಂತ ಹೇಳೋದು ಗುರು, ನೀವೇ ಹೇಳ್ಬೇಕು. 8, 8, 8 ದೀರ್ಘಕಾಲದ ಅನಾರೋಗ್ಯ ಕಸ್ಪಲ್ ಸರ್. ಏನಾಗಿದೆ ದೀರ್ಘಕಾಲದ ಅನಾರೋಗ್ಯ? 8, 8 ಲಾಂಗ್ ಟರ್ಮ್. ಹ್ಞೂ ಸರ್, ಒಂದು ಕ್ಲಿಯರ್ ಆಗ್ತಿದೆ, ಒಂದು ಅಂತ ತೋರಿಸ್ತಾ ಇದೆ ಸರ್. ಹ್ಮ್, ಸೊ ಇಲ್ಲಿ ಮೊದಲು ನೀವು ಕಡಲೆಕಾಳು ದಾನ ಮಾಡಿ. ಪ್ರತಿ ಗುರುವಾರ ಕಡಲೆಕಾಳು ದಾನ ಮಾಡಿ. ಆಮೇಲೆ ಒಂದು ಆರೆಂಜ್ ಕಲರ್ ಥ್ರೆಡ್ ಹಾಕೊಳ್ಳಿ. ಅರ್ಥ ಆಯ್ತಾ? ಆರೆಂಜ್ ಕಲರ್ ಥ್ರೆಡ್ ಹಾಕೊಳ್ಳಿ. ಆಮೇಲೆ ಒಂದು ಸಾಧ್ಯವಾದ್ರೆ ಕುತ್ತಿಗೆಗೆ 3 ಮುಖದ ರುದ್ರಾಕ್ಷಿ. ನಾ ಹೇಳಿದ್ದನ್ನ ದಾನ ಮಾಡಿ, 3 ತಿಂಗಳು ದಾನ ಮಾಡಿ, ಸಕ್ಸಸ್ ಬರ್ತದೆ. ಮಂತ್ರ ಬಂದ್ಬಿಟ್ಟು ಓಂ ಗ್ರಿಣಿ ಸೂರ್ಯಾಯ ಆದಿತ್ಯಾಯ ಓಂ ಹೇಳ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಾ. ಸರ್ ಪ್ರಶ್ನಾಶಾಸ್ತ್ರ ಕೇಳಬೇಕಿತ್ತು. ಕೇಳಿ. 108 ಸರ್. 108? ಹೌದು ಸರ್. ಹ್ಮ್, ಏನ್ ವಿಚಾರ? ಎಷ್ಟ್ ಕೆಲಸ ಮಾಡಿದ್ರು ದುಡ್ಡೇ ಕೈಲಿ ನಿಲ್ಲಲ್ಲ ಸರ್. ಅದಕ್ಕೆ ಏನ್ ಕೇಳೋಣ ಅಂತ ಹೇಳಿ, ಏನು ಏನು ಮಾಡಕ್ಕೂ ಆಗಲ್ಲ, ಅದಕ್ಕೋಸ್ಕರ ಕೇಳೋಣ ನಿಮ್ಮನ್ನ. ಬುಧ ಮತ್ತೆ ರಾಹು ಏನ್ ವೇಸ್ಟ್ ಖರ್ಚ್ ಆಗ್ತದ ಅಷ್ಟೇ. 8 ಅಂತ ಬಂದ್ರೆ ವೇಸ್ಟ್ ಖರ್ಚಿದು. ಹೌದು ಸರ್. ನೀವು ವೇಸ್ಟ್ ಖರ್ಚು ಮಾಡ್ತೀರಾ? 8 ಅಂತಂದ್ರೆ ಯಾರ್ಯಾರೋ ಕೊಟ್ಟು ಕಳ್ಕೊಳ್ಳೋದು. ಹೌದು ಸರ್. ಇದೇ ಆಗೋದು 8 ಅಂದಾಗ ಕೊಟ್ಟು ಕಳ್ಕೊಳ್ಳೋದು ಅಂತ. ಇಟ್ಟು ಕಳ್ಕೊಳ್ಳೋದು ಬೇರೆ, ಕೊಟ್ಟು ಕಳ್ಕೊಳ್ಳೋದು ಬೇರೆ. ನೀವು ಕೊಡಂಗಿಲ್ಲ ಅಂತ ಬರ್ತದೆ ಎಲ್ಲಾದ್ರಲ್ಲೂ. ಕಾಂಬಿನೇಷನ್ ಬ್ಯಾಡ್ ಬರ್ತದೆ 8, 8, 5. ಸೊ ದುಡ್ಡು ಅಂದ್ರೆ ಈಗೆಲ್ಲ ನೀವು ಕೊಟ್ಟಿರೋದಕ್ಕೆಲ್ಲ ಕಲೆಕ್ಷನ್ ಮಾಡಿ ಬರ್ದಿಟ್ರೆ ಒಳ್ಳೆ ದುಡ್ಡು. ಏನಂತೀರಾ? ಇಲ್ಲ ಸರ್, ನನ್ ಬಡ್ಡಿ ಏನು ಕೊಟ್ಟಿಲ್ಲ ಸರ್. ಬಡ್ಡಿ ಬೇಡರಿ, ಸುಮ್ನೆ ಹಂಗೆ ಕೊಟ್ಟಿರೋದೆ ತಗೊಳ್ರಿ. ಓ, ಈಗ ಬಂತು ಬಾಯಲ್ಲಿ. ಸರಿ ಆಯ್ತು, ಕೊಟ್ಟಿರೋದು ಬಡ್ಡಿ ಬೇಡ ಗೊತ್ತು, ಕೊಟ್ಟಿರೋದು ಸುಮ್ ಕೊಟ್ರೆ ಸಾಕು.
ಈಗ ಅದು ಬರಬೇಕು ಅಂದ್ರೆ ಇನ್ನೊಬ್ಬರ ದುಡ್ಡು ಬರಬೇಕು ಅಂದ್ರೆ ಆರನೇ ಮನೆ ಗುರು ಚೆನ್ನಾಗಿದೆ. ಸೊ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಹೇಳ್ಬೇಕು. ಒಂದು ಅರ್ಶನದ ದಾರ ಕಟ್ಕೊಳ್ಳಿ, ಅರ್ಶನದ ದಾರ, ದಾರ ಎಲ್ಲೋ ಕಲರ್ ದಾರ, ಬಲಗೈ ಕಟ್ಕೋಬೇಕು. ಆಯ್ತಾ? ಅದು ಕಟ್ಕೊಂಡು ಆರು ಮುಖದ ರುದ್ರಾಕ್ಷಿ ಇವೆರಡೂ ಕಟ್ಕೊಂಡೆ ಆ ಮಂತ್ರ ಹೇಳ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ದಾನ ಸಜೆಸ್ಟ್ ಮಾಡ್ತೀನಿ. ದಾನ ಬಂದ್ಬಿಟ್ಟು ಮೂಲಂಗಿ ದಾನ ಮಾಡಿ, ಒಂದು ಅರ್ಧ ಪರ್ಸೆಂಟ್ ಬರ್ತದೆ, ಒಂದು ಅರ್ಧ ಜನ ಕೊಡ್ತಾರೆ ನಿಮಗೆ, ಬಡ್ಡಿ ಕೊಡ್ತೀರ ಅಂತ ಹೇಳ್ತಾ ಇದ್ದೆ. ಒಟ್ಟಿನಲ್ಲಿ ಕೊಟ್ಟಿರೋದು ಅದೇನೋ ಕೊಟ್ ಕೆಟ್ಟೆ ಅಂತಾರಲ್ಲ ಹಂಗೆ, ಅಥವಾ ಕೆಟ್ಟ ಕೊಟ್ಟೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹೇಳಿ. ಗುರುಗಳೇ ಅಂತ ಇಲ್ಲ, ಒಂದ್ ಕೆಲ್ಸಕ್ಕೆ ಅಂತ ಕೈ ಹಾಕಿದ್ರೆ ನಾವು ಅದ ಆಗ್ತಾನೆ ಇಲ್ಲ. ಅದ್ ನಂದು ಡೇಟ್ ಆಫ್ ಬರ್ತ್ ನಂದು ಅದೆಲ್ಲ ಏನೋ ಗೊತ್ತಿಲ್ಲ ನಮ್ಗೆ. ಪ್ರಶ್ನಾಶಾಸ್ತ್ರ? ಪ್ರಶ್ನಾಶಾಸ್ತ್ರ ಹೋಗ್ಬೇಕು. ಹೇಳಿ ನಂಬರ್ ಹೇಳಮ್ಮ. ನಂಬರ್ ಎಷ್ಟ್ ಹೇಳ್ಬೇಕು ಗುರುಗಳೇ? ಎಷ್ಟಾರು ನಿಮ್ ಮನ್ಸ್ ಬಂದಂಗೆ ಹೇಳಿ, ನಮ್ ಪ್ರೋಗ್ರಾಮ್ ನೋಡಲ್ಲ ಕರೆಕ್ಟ್ ಆಗಿ ಗೊತ್ತಾಯ್ತು. ಒಂದ್ರಿಂದ 249. 189. ಏನ್ ಕೆಲ್ಸ? ಅದೇನಾರು ಮನೆಯದ ಬಿಸ್ನೆಸ್? ಅಲ್ಲ ಗುರುಗಳೇ, ಮನೆದಲ್ಲ, ಬಿಸ್ನೆಸ್ ಕೆಲಸ. ಹೌದು ಗುರುಗಳೇ, ಅದನ್ನ ಹೇಳಿದ್ರೆ ಅದನ್ನ ಕರೆಕ್ಟ್ ಆಗಿ ಹಾಕಿ ನೋಡಬಹುದು. ಅದಕ್ಕೆ ಬಿಸ್ನೆಸ್ ಅಂದ್ರೆ ಒಂದ್ ಸ್ವಲ್ಪ ದುಡ್ಡನ್ನ. ಆಯ್ತು ನೋಡೋಣ. ಏಳನೇ ಮನೆ ನೋಡೋಣ, ಚಂದ್ರ ಬರ್ತಾ ಇದೆ. ಏಳನೇ ಮನೆ ಚಂದ್ರ, ಚಂದ್ರನ ಕಾಂಬಿನೇಷನ್ 7-3, ಕಮಿಷನ್ ಬರ್ತದೆ 4, ಸುಮಾರಾಗ ಬರುತ್ತಮ್ಮ. ಜಾಸ್ತಿ ಏನ್ ಸ್ಟ್ರಾಂಗ್ ಇಲ್ಲ. ಎಂತ ಗುರುಗಳೇ? ಸುಮಾರಾಗ ಬರುತ್ತೆ. ಸುಮಾರಾಗ ಬರುತ್ತೆ. ಹೌದು, ಜೋರಾಗ ಬರೋದಿಲ್ಲ. ನಾಲ್ಕನೇ ಮನೆ ಅಷ್ಟು ಸ್ಟ್ರಾಂಗ್ ಇಲ್ಲ. 7-3, ಕಮಿಷನ್ ಸ್ವಲ್ಪ 4. ಏನ್ ಬಿಸ್ನೆಸ್ ಅದಕ್ಕೆ ಕೈ ಹಾಕ್ಬೇಕಾ ಬೇಡವಾ? ಅದು ಏನದು ಹಾಕ್ಬೇಕು ಗುರುಗಳೇ, ಹಾಕೊಂಡಿದ್ದೇನಾ? ಅದಕ್ಕೆ ಅದು ಆಗತ್ತೆ ಇಲ್ವ ಅನ್ನೋದೇ ತಲೆಬಿ. ನಾಲ್ಕನೇ ಮನೆ ಯಾವ್ದೋ ಬಿಲ್ಡಿಂಗ್ ಬರ್ತದೆ ಅಥವಾ ಟೀಚಿಂಗ್ ಬರ್ತದೆ. ನಾಲ್ಕನೇದು ವಸ್ತು ಬರ್ತದೆ, ವಸ್ತು ಐಟಮ್. ದುಡ್ಡಿನ ಕೆಲಸ ಗುರುಗಳೇ? ದುಡ್ಡಿನ ಕೆಲಸ ಅಂದೆ. ಏನ್ ಕೆಲಸ? ದುಡ್ಡಿನ ಕೆಲಸ, ದುಡ್ಡು ಬರುವಂತ ಕೆಲಸನ. ನಾನ್ ಸ್ವಲ್ಪ ದುಡ್ಡು ಹಾಕಿದ್ದೀನಿ ಅದಕ್ಕೆ. ಅದು ಯಾವ್ದಕ್ಕೆ ಇನ್ವೆಸ್ಟ್ ಮಾಡಿದೀರಾ? ನಾಲ್ಕು ನಾಲ್ಕು ಅದು ಆಯ್ತು ಬಿಡಿ, ಹೇಳೋದು ಏನ್ ಬೇಡ. ನಾಲ್ಕು ನಮ್ ಮನೆ ಗುರುಗಳೇ, ಮನೇನೆ ಇಲ್ಲ ನಮ್ಗೆ, ನಮ್ ಮನೆ ಆಗತ್ತೆ ಗುರುಗಳೇ. ಅಯ್ಯೋ, ಅದು ಈಗ ದುಡ್ಡು ಬರೋದ್ ನೋಡ್ತಾ ಇದೆ ಅಂತ ಅಂದ್ರೆ ನೀವು ಅಲ್ಲಿ ಮನೆ ನೋಡೋದ್ ನೋಡ್ತಾ ಇದೀರಾ. 2-4, ಒಂದು ಕೆಂಪು ದಾರ ಕಟ್ಕೊಳ್ಳಿ. ಆಯ್ತಾ? ಓಂ ಕೆಂ ಕೇತುವೆ ನಮಃ ಅಂತ ಹೇಳ್ಕೊಳ್ಳಿ. ಬರುತ್ತೆ, ಸ್ವಲ್ಪ ಬರ್ತದೆ, ಜಾಸ್ತಿ ಬರಲ್ಲ. 6, 7, 10 ಜಾಸ್ತಿ ಬರುತ್ತೆ. 3-4 ಎಲ್ಲ ಬಹಳ ಕಮ್ಮಿ. ಸ್ಪೆಕ್ಯುಲೇಷನ್ ಮಟ್ಕ ಮಟ್ಕ. ಆಯ್ತು, ನಾಲ್ಕನೇ ಮನೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಮದ್ವೆ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ ಸರ್. 54. 54. ಮ್ಯಾರೇಜ್ ಯಾವಾಗ ಆಗತ್ತೆ ಅಂತನಾ? ಹಾ ಸರ್. 2024 ರಾಹು, ಈಗ 2000 ಆಗಸ್ಟ್ ವರ್ಗು ಗುರು. ಬುಧ ರಾಹು ಗುರು, ಬುಧ 5-11. ಇದು 5-10 ಬಂದ್ರೆ ಮ್ಯಾರೇಜ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅರ್ಥ ಆಯ್ತಮ್ಮ? ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಲೇಟ್ ಆಗುತ್ತೆ. ಇಷ್ಟಪಟ್ಟವರು ಕೂಡ ಕಷ್ಟ ಆಗುತ್ತೆ. ನಗ್ತಾ ಇದೆ ಅಂದ್ರೆ ಹೇಳ್ಬಿಡು ಇರ್ಲಿ. ಏನ್ ಖುಷಿನ ಇಷ್ಟಪಟ್ಟವ್ರ ಆಗುತ್ತೋ ಇಲ್ವ ಅಂತ ಹೇಳಕ್ಕೆ? ಇಲ್ಲ ಇಲ್ಲ, ಆತರ ಏನಿಲ್ಲ ಸರ್. ಮತ್ ಯಾಕ್ ನಗೋದಲ್ಲಿ? ಆತರ ಮನೇಲಿ ನೋಡ್ತಾ ಇದ್ದಾರೆ, ಅದು ಸೆಟ್ ಆಗ್ತಾ ಇಲ್ಲ ಸರ್. ಅದು 5, ಅದು ಕ್ಯಾನ್ಸಲ್ ಆಗುತ್ತೆ. ಯಾರ ಇಷ್ಟಪಟ್ಟರು ಕ್ಯಾನ್ಸಲ್ ಆಗುತ್ತೆ. ಇದು ಬರಲ್ಲ, ಮುಂದೆ 10 ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ರಾಹು ಆದ್ಮೇಲೆ ನೆಕ್ಸ್ಟ್ ಗುರು, ಗುರುಗೆ ಹೋಗ್ಬೇಕು. 9-7, 9-7 ಹಿರಿಯರಿಂದಾನೇ ಆಗ್ಬೇಕು. ಇಷ್ಟಪಟ್ಟಿದ್ ಕ್ಯಾನ್ಸಲ್ ಇರ್ಲಿ. ಇಲ್ಲಿ ಬಂದಿರತಕ್ಕಂತ ಗುರು ಕಾಂಬಿನೇಷನ್ ನೋಡೋಣ. ಬುಧ ರಾಹು 2022 ಆಗಸ್ಟ್, ಈಗ ಆಗಸ್ಟ್ ಒಳಗಡೆ ಒಂದ್ ಸೆಟ್ ಆಗತ್ತಮ್ಮ. ಶೀಘ್ರದಲ್ಲಿ ಮಾಡ್ಕೊಳ್ಳಿ. ಬಟ್ ಆದ್ರೆ ನಿಮ್ಗೆ ಇಷ್ಟ ಆಗದೆ ಇರೋದು ಬರ್ತದೆ. 5-6 ಕಾಂಬಿನೇಷನ್ ದೊಡ್ಡವ್ರು ಹೇಳಿದ್ ಮಾಡ್ಕೋಬೇಕು ಅಂತಂದ್ರೆ ಮಾಡ್ಕೋಬಹುದು. ಅರ್ಥ ಆಯ್ತಾ? ಮಾಡ್ಕೊಳ್ಳಿ. ಬಂದಿದೆ ಅಂತಂದ್ರೆ ಹಿರಿಯರು ಒಪ್ಕೊಂಡಿರ್ತಾರಲ್ವಾ? ಒಪ್ಕೊಂಡಿದ್ದಾರೆ. ಸ್ವಲ್ಪ ಅವರು ಬರೋದು ಸ್ವಲ್ಪ ಏನಾಗುತ್ತೆ ಅಂತ, ಅದೇ ಸೆಟ್ ಆಗುತ್ತೋ ಹೇಗೆ. ಬಟ್ ಕಷ್ಟ ಅಂತ ಹೇಳಿದೀನಿ ಫಸ್ಟ್ ಏನೇ ನಿಮಗೆ, ಇದನ್ನ ನೋಡ್ಕೊಂಡೇ ಹೇಳಿದ್ ನಾನು ದಶ.
ನಾವೇನ್ ಹೇಳೋಣ, 10, 5 ಇದೆಲ್ಲ ನಾವು ಮ್ಯಾರೇಜ್ ಅಂತಾನೆ ಹಾಕಿರ್ತೀವಿ. ರೆಡ್ ಬಂದ್ರೆ ಕಷ್ಟ, ದಶಾದಲ್ಲಿ ಬಂದ್ರೆ ಕಷ್ಟ. ನೆಕ್ಸ್ಟ್ ಭುಕ್ತಿಗೆ ಹೋಗ್ತಿವಿ, ಅಲ್ಲಿ 10 ಬಂದಿದೆ, ಅಲ್ಲಿ 2 ಮತ್ತೆ 7 ಕಾಂಬಿನೇಷನ್ ನೋಡ್ತೀವಿ, ಅಲ್ಲೆಲ್ಲೂ ಇಲ್ಲ 5, 6. ಅವ್ರು ಸ್ಪೆಕ್ಯುಲೇಟಿವ್ ಆಗಿರ್ತಾರೆ ಅಥವಾ ನೀವು ಸ್ಪೆಕ್ಯುಲೇಟಿವ್ ಆಗಿರ್ತೀರಾ. ಆದ್ರೆ ಇದು ಮಾಡ್ಕೊಳ್ಳೋದೇ ಬೇಡ, ಸುಮ್ನೆ ಕ್ವಶನ್ ಮಾರ್ಕ್ ಆಯ್ತು. ಇದಕ್ಕೆ ಇದನ್ನೇ ಬೇಕು ಅಂತ ನೀವ್ ಅಂದಾಗ ಒಂದು ಹೆಸರುಕಾಳು ದಾನ ಮಾಡಮ್ಮ, ಫಸ್ಟ್ ಹೆಸರುಕಾಳು ದಾನ ಮಾಡಬೇಕು ಆಯ್ತಾ, ಅವರೇ ಬೇಕು ಅಂತ. ಆಮೇಲೆ ಓಂ ಸೋಮ್ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ ಆಯ್ತು. ಮುಂದಿನ ಕರೆ ಕೊಡಿ, ಅವರು ಇಷ್ಟಪಟ್ಟಿದ್ದಾರೆ, ಅವರು ಸುಮ್ಮನೆ ಅಂತಾರೆ ಆಯ್ತು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ, ಜಾಸ್ತಿ ಕೆಡಿಸ್ಕೋಬಾರ್ದು. ಅವ್ರು ಓಪನ್ ಆಗಿ ಹೇಳಿದ್ರು ನಾವು ಓಪನ್ ಆಗಿ ಹೇಳ್ತೀವಿ. ನಮಸ್ಕಾರ, ಹಲೋ ಹೇಳಿ. ಹಲೋ ಗುರುಜಿ, ಹೇಳಿ ಸರ್. ಸರ್ ನಮ್ದು ಪ್ರಶ್ನಾಶಾಸ್ತ್ರ ಗುರುಜಿ, ಹೇಳಿ ಸರ್. 25 ಸರ್ ನಂಬರ್. 25 ಯಾವ ವಿಚಾರ ಸರ್? ಗವರ್ಮೆಂಟ್ ಜಾಬ್ ಕೇಳುದು ಸರ್. ಜಾಬ್ ನೋಡೋಣ, ಇದು ಜಾಬ್ ಒಂದು ಜನರಲ್ ಆಗಿ ಹೇಳ್ಬಹುದು ಗವರ್ಮೆಂಟ್ ಜಾಬ್ ಅಂತ. ಅದು ನಿಮ್ಗೆ ಯಾವಾಗ ಎಕ್ಸಾಮ್ ಬರೀತೀರಾ, ಯಾವಾಗ ರಿಸಲ್ಟ್ ಬರುತ್ತೆ, ಪ್ರತಿಯೊಂದು ನಾವು ಹಾಕೊಂಡು ನೋಡ್ಬೇಕದು. ಶನಿಯ ಒಂದು ಕಸ್ಪಲಲ್ಲಿ ನೀವು ಪ್ರಶ್ನೆ ಕೇಳಿದಿರಾ. ಶನಿ ಇರ್ತಕ್ಕಂಥದ್ದು ಮಂಗಳ, ಸೂರ್ಯ ಬುಧ, ಚಂದ್ರ ಬುಧ ಇದ್ದಾನೆ. ಶನಿ ಕಾಂಬಿನೇಷನ್ ಅಲ್ಲಿ ನಾವು ಅಲ್ಲಿ ಹೋಗಿ ಭಾವತ್ ಭಾವಮಲ್ಲಿ ನೋಡಿದ್ರೆ ಶನಿ ಮನೇಲಿಲ್ಲ, ಚಂದ್ರ ಮಾತ್ರ ಚಂದ್ರನ ಇದರಲ್ಲಿದ್ದಾನೆ, ಮನೇಲಿದ್ದಾನೆ. ಒಂದು ಲೋವರ್ ಲೆವೆಲ್ ಅಲ್ಲಿ ಆಗ್ತದೆ. ಬುಧ ದೇಶ ಬಂದಿದೆ 24 ಒಳಗಡೆ ರಾಹು, ಬುಧ 6, 10 ಕಷ್ಟ, ರಾಹು 11, 5, 12. ದುಡ್ಡು ಕೊಡ್ಬೇಕು ಸರ್ ಇದಕ್ಕೆ? ದುಡ್ಡು ಖರ್ಚು ಮಾಡ್ಬೇಕು ನೀವು. ಹೌದು, ಅದು ಗ್ಯಾರಂಟಿ ಇಲ್ಲ ನಮಗೆ. ದುಡ್ಡು ಆಳು ಮಾಡ್ಕೋಬಹುದು, ಖರ್ಚು ಮಾಡ್ಬೇಕು. ಇಲ್ಲಿ 12 ಅಂತ ಬರಬಾರ್ದು, ಇಲ್ಲಿ ಯಾವಾಗ್ಲೂ 5 and 12. ಯಾರ ದುಡ್ಡು ಕೇಳಿದಾರ ನಿಮ್ಗೆ? ಕೇಳಿದ ಸರ್, ನಾನೇ ಕೊಟ್ಟಿಲ್ಲ ಸರ್. ಅಷ್ಟೇ ನಾನು ಹೇಳಿದ್ರೆ ಪರ್ಫೆಕ್ಟ್. ಬೇಡ, ಈಗ ಹಂಗೆ ಬರಬೇಕು ಅಂದ್ರೆ 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಅರ್ಥ ಆಯ್ತಾ? ಒಂದು ರೂಬಿ ಹಾಕೊಳ್ಳಿ, ಒಳ್ಳೇದಾಗ್ಲಿ. ನಮ್ಮ ನಕ್ಷತ್ರ ನಾಡಿ ಪರ್ಫೆಕ್ಟ್ ಆಗಿ ಹೇಳ್ತದೆ, ತಲೆನೇ ಕೆಡಿಸ್ಕೊಳಂಗಿಲ್ಲ. ಚಿತ್ರ ಚಿತ್ರ ಬಿಡಿಸಿಡುತ್ತೆ. ಹಲೋ ನಮಸ್ಕಾರ ಗುರುಜಿ. ಹೇಳಿ ಸರ್. ಸರ್ ನನ್ನ ಮಗನ್ ಬಗ್ಗೆ ಭವಿಷ್ಯ ಕೇಳ್ಬೇಕು ಗುರುಜಿ. ಭವಿಷ್ಯ ಎಲ್ಲ ಹೇಳಲ್ಲ, ಒಂದು ಕ್ವಶನ್ ಅಷ್ಟೇ ಗುರುಜಿ. ಡೇಟ್ ಆಫ್ ಬರ್ತ್ ಎಲ್ಲ ಗೊತ್ತಿದೆ ಗುರುಜಿ. ಯಾವ್ದು ತಗೊಳ್ಳಿ ಗುರುಜಿ? 15/1/2011. 15/1/2011 ಗುರುಜಿ. 15 January 2011. ಎಸ್ ಗುರುಜಿ. 2011 ಓಕೆ ಟೈಮ್ ಗುರುಜಿ. ಇದು ಬೆಳಿಗ್ಗೆ 3:20 ಗುರುಜಿ. ಹುಟ್ಟಿದೂರು? ಹುಟ್ಟಿದೂರು ಬಳ್ಳಾರಿ ಗುರುಜಿ. ಪ್ರಶ್ನೆ ಕೇಳಿ. ಪ್ರಶ್ನೆ ಗುರುಜಿ, ಆತ ನವೋದಯ ಎಕ್ಸಾಮ್ ಕಟ್ಟಿದಾನೆ ಗುರುಜಿ, ಪಾಸ್ ಆಗ್ತಾನ, ಸೆಲೆಕ್ಟ್ ಆಗ್ತಾನ ಅಂತ. ಯಾವಾಗ ಎಕ್ಸಾಮ್ ಇರೋದು? April 30 ಐತೆ ಗುರುಜಿ. ಯಾವಾಗ? April 30 ಗುರುಜಿ. ಇದೇ ರಿಸಲ್ಟ್ ಯಾವಾಗ ಬರುತ್ತೆ? ಅದು ಜೂನ್ ಜುಲೈನಾಗ ಬರ್ಬೋದು ಗುರುಜಿ. ಒಂದೇ ನಿಮಿಷ, ನವೋದಯ ಅಂದಿದ ತಕ್ಷಣ ಫ್ಲಕ್ಚುಯೇಟ್ ಆಗ್ತದೆ. ಅದೇನು 10th ಬರೆದ್ಮೇಲೆ ಅದಕ್ಕೆ ಸೇರ್ಸ್ಕೊಳ್ಳದ ನವೋದಯ ಅಂತ? ನವೋದಯ ಅಂದ್ರೆ 5ನೇ ಕ್ಲಾಸ್ ಬರೀತಾರೆ ಗುರುಜಿ. 6ಕ್ಕೆ ಈಗ 5ನೇ ಕ್ಲಾಸ್? ಹೌದು ಗುರುಜಿ, 5ನೇ ಕ್ಲಾಸ್ ಗುರುಜಿ. ಯಾಕೋ ನಿಮ್ದು ಯಾಕೋ ಜಾತಕನೇ ಓಪನ್ ಆಗ್ತಲ್ಲ, ಹೋಗ್ರಿ. ಏನೋ ಟೈಮ್ ಎಸ್ ನೋಡ್ತೀವಿ, ಇನ್ನೊಂದು ಟ್ರಯಲ್. ಬಂತು ನಿಮ್ಮ ಅದೃಷ್ಟ. ಮೇಷಲಗ್ನ, ಮೇಷರಾಶಿ ಸಾರಿ, ವೃಶ್ಚಿಕ ಲಗ್ನ. ಚಂದ್ರ 2022 ಮೇ ವರೆಗೂ ಇದೆ. ಯಾವಾಗ ಬರುತ್ತೆ? ಜೂನ್ ಅಲ್ಲ, ಮೇ ಜೂನ್ ಅಲ್ಲಲ್ಲ, ಜೂನ್ ಜುಲೈನಾಗ ಬರುತ್ತೆ ಗುರುಜಿ. ಬುಧ, ಚಂದ್ರ ಬುಧ, ಬುಧ 174425. ಎಸ್ ಆಗುತ್ತೆ ಸರ್, ಆಗುತ್ತೆ. ಎಸ್ ಆಗುತ್ತೆ. ಚೆನ್ನಾಗಿ ಓದ್ತಾನ್ರಿ, ತುಂಬಾ ಚೆನ್ನಾಗಿ ಓದ್ತಾನ ಹುಡುಗ. ಹಾಂ ಗುರುಜಿ, ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತೇವೆ ಗುರುಜಿ, ಬಹಳ ಇಷ್ಟ ಗುರುಜಿ. ನಾವೆಲ್ಲರೂ ಫ್ಯಾಮಿಲಿ ಸಮೇತ ನೋಡ್ತೀವಿ. ಓಕೆ, ಪ್ರತಿಯೊಂದು ನೀವು ಹಿಂಟ್ಸ್ ಎಲ್ಲ ಕೊಟ್ಟು, ಧೈರ್ಯ ಕೊಟ್ಟು, ಪಾಸಿಟಿವ್ ಥಿಂಕಿಂಗ್ ಮಾಡ್ತೀರಿ ಗುರುಜಿ. ಹೌದು ಸರ್, ಪಾಸಿಟಿವ್ ಥಿಂಕಿಂಗ್ ಮಾಡ್ಕೊಡ್ತೀವಿ. ಒಂದು ಕರಿ ದಾರ ಕಟ್ಕೊಳ್ಳಿ, ಕಾಲಿಗೆ ಕರಿ ದಾರ ಕಟ್ಟಿ ಅವನಿಗೆ. ಬಲಗೈ ಇದಕ್ ಕೊಟ್ಟಿ, ಮತ್ತೆ ಒಂದು ಅರ್ಶನದ ಕೊಂಬು ತೆಗೆದ್ಬಿಟ್ಟು ಹಣೆಗೆ ಹಚ್ಕೊಳಕ್ ಹೇಳಿ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಹೇಳ್ಕೊಳಕ್ ಹೇಳಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಸರ್ ಇದು ಮದುವೆ ವಿಚಾರದ ಸ್ವಲ್ಪ ಕೇಳಬೇಕಿತ್ತು.
ಹೇಳಿ ಸರ್. 3/4/94 3/4/1994 ಸಮಯ ಸರ್ ರಾತ್ರಿ 11:49. ಹುಟ್ಟಿದ ಊರು ಬೆಂಗಳೂರು. ಓಕೆ, ಧನುರ್ಲಗ್ನ, ಧನುರಾಶಿ, ಉತ್ತರಾಷಾಢ ನಕ್ಷತ್ರ. ಈಗ ಸದ್ಯಕ್ಕೆ ರಾಹು ದಶೆ ನಡೀತಾ ಇದೆ, 24ರವರೆಗೂ ಶನಿ ಭುಕ್ತಿ. ರಾಹು 2, 5, 9, ರಾಹು 11, 11 ಲಾಭಾಂಶ ಇದೆ, 2/11 ಇದೆ, ಶನಿ 2/5/11 ಇದೆ. ಮಾತುಕತೆಯಲ್ಲಿ ಒಂದು ಸ್ವಲ್ಪ ಮುಗಿಸಿದ್ರೆ ಆಗತ್ತೆ. ಆಗತ್ತಲ್ಲ ಸರ್, ಏನಾಗಿದೆ ಸರ್? ಏನಿಲ್ಲ ಸರ್, ಈಗ ಮದುವೆ ಆಗಿ ಸರ್ ಒಂದು 5 ತಿಂಗಳಾಗಿದೆ ಸರ್. ವಿಪರೀತ ಕೋಪ ಸರ್, ಇದು ಬೇರೆ ವಿಚಾರ. ನೀವು ಮದುವೆ ನೋಡ್ತೀನಿ ಅಂದ್ರೆ ನಾವೆಲ್ಲ ಮದುವೆ ಆಗುತ್ತೆ ಅಂತ ಕಾಂಬಿನೇಷನ್ ಇದೆ. ಕೋಪ ಕೋಪ ಬೇರೆದು, ಕೋಪ ಕಾಂಬಿನೇಷನ್ ನೋಡ ಸರ್. ಮದುವೆ ಆಗಿದೆ 5 ತಿಂಗಳಾಗಿದೆ, ವಿಪರೀತ ಕೋಪ ಸರ್. ತಂದೆ ತಾಯಿ ಮೇಲೆ ಕೋಪ, ಆಮೇಲೆ ಅವ್ರು ಕಟ್ಕೊಂಡಿರೋ ಯಜಮಾನರ ಮೇಲೆ ಕೋಪ. ಏನು ಮಾತಾಡಲ್ಲ ಸರ್, ಯಾರು ಒಂದ್ ಮಾತಾಡ್ರೆ ಸಾಕು ಸಿಕ್ಕಾಬಿಟ್ಟೆ ಕೋಪ ಮಾಡ್ಕೊಳ್ಳೋದು. ಕೋಪ ಅಂದ್ರೆ ಅಷ್ಟಿಷ್ಟಲ್ಲ, ಮುಂಚಬಿಡೋದು, ಮಾತೇ ಆಡಲ್ಲ. ಪಾಪ ಅವ್ರು ತುಂಬಾ ಎಲ್ಲ ಒಳ್ಳೆಯವರು, ಅಪ್ಪ ಅಮ್ಮ ಎಲ್ಲ ತುಂಬಾ ಒಳ್ಳೆಯವರು, ಎಲ್ಲಾರ ಮೇಲೂ ರೇಗಾಡೋದು, ಕೋಪ ಮಾಡ್ಕೊಳ್ಳೋದು, ಸಿಕ್ಕಾಬಿಟ್ಟೆ ಕೋಪ. ಏನು ಒಂದ್ಸರಿ ಮುಂಚ್ಕೊಬಿಟ್ರೆ ಸರ್ ಒಂದೊಂದ್ ವಾರ ಮಾತೇ ಆಡಲ್ಲ. ಆತರ ವಿಪರೀತ ಕೋಪ ಸರ್, ಸಿಕ್ಕಾಬಿಟ್ಟೆ ಕೋಪ. ಅಂದ್ರೆ ಮನ್ಸಲ್ಲಿ ಏನಿರಲ್ಲ ಸರ್, ಒಂಥರ ಕೋಪ. ಯಾರಾದ್ರೆ ಏನಾರ ಒಂಚೂರು ಹೇಳ್ಬಿಟ್ರೆ ಸಿಕ್ಕಾಬಿಟ್ಟೆ ಕೋಪ ಮಾಡ್ಕೊಳ್ಳೋದು, ಅವ್ರ ಮೇಲೆ ಮುನ್ಸ್ಕೊಂಡೆ ಬಿಡೋದು. ಎಷ್ಟ್ ಏನೇ ಹೋಗಿ ಮರ ಸಮಾಧಾನ ಮಾಡೋದು, ಸಮಾಧಾನನೇ ಆಗಲ್ಲ. 2024 ಆಗಸ್ಟ್ ವರೆಗೂ ಸ್ವಲ್ಪ ಇದೇ ಬುದ್ಧಿ ಇರುತ್ತೆ. ಯಾಕಂದ್ರೆ ಶನಿ 7/12 ಕಾಂಬಿನೇಷನ್, ಅಗ್ರೆಸಿವ್ ಕಾಂಬಿನೇಷನ್ ಅಂತ ಕರಿತೀವಿ ನಾವು. ಯಾರದೇ ಜಾತಕದಲ್ಲಿ 7ನೇ ಮನೆ, 8ನೇ ಮನೆ, 12ನೇ ಮನೆ ಕಾಂಬಿನೇಷನ್ ಇದ್ರೆ ಅದು ಅಗ್ರೆಸಿವ್ ಅಂತ ಕರಿತೀವಿ. ಸೊ ಅಲ್ಲಿ ನಾವು 7/8 ಅಗ್ರೆಸಿವ್ ಆಗುತ್ತೆ, 7/12 ಅಗ್ರೆಸಿವ್ ಆಗುತ್ತೆ. ಸೊ ಅಲ್ಲಿ ದಶಾದಲ್ಲಿ ಇಲ್ಲ ಒಂದು ಇದು, ಬಟ್ ಆದರೆ ಭುಕ್ತಿಲಿ ಸ್ವಲ್ಪ ಇದೆ. ಅದು 7 ಇದೆ, 12 ಇದೆ, ಸ್ವಲ್ಪ ಕಾಂಬಿನೇಷನ್. ಮತ್ತು 3rd ಹೌಸು ಲೋವರ್ ಮೈಂಡ್ ಅಂತ ಕರಿತೀವಿ. ಇದಕ್ಕೆ ಸ್ವಲ್ಪ ಖಡ್ಗಮ್ ಶರಣಂ ಅಂತ ಅವರು ಯಜಮಾನರು ಹೇಳಬೇಕು. ಖಡ್ಗಮ್ ಶರಣಂ ಅವ್ರ ಹೆಸರು ಹೇಳಿ, ಖಡ್ಗಮ್ ಶರಣಂ ಅಂತ ಹೇಳಬೇಕು. ಸ್ವಲ್ಪ ಶಾಂತಿಯಿಂದ ಇರಬೇಕು ಅಂತಂದರೆ ಸ್ವಲ್ಪ ನಮಗೆ ಲೋವರ್ ಮೈಂಡ್ಗಿನ ಹೆಚ್ಚಾಗಿ ಇಲ್ಲಿ ಮಂಗಳ 3rd ಹೌಸ್ ಕಾಂಬಿನೇಷನ್ ಬರ್ತಾ ಇದೆ. ಇಲ್ಲಿ ಮಂಗಳ ಅಂದರೆ ತೊಗರಿ ಬೇಳೆನ ದಾನ ಮಾಡಿ, 3/5/12 ಕಾಂಬಿನೇಷನ್, ರೆಡ್ ಬಂದಿದೆ. ಸೊ ಒಳ್ಳೇದಲ್ಲ ಅದು. ಮಾತಿನಿಂದ ನಾವು ಅಲ್ಲಿ ಕಮ್ಯುನಿಕೇಷನ್ ಸ್ವಲ್ಪ ವೀಕ್ ಆಗಿಬಿಡುತ್ತೆ. 5/5/5 ಕಾಂಬಿನೇಷನ್ ಸ್ವಲ್ಪ ಅಲ್ಲಿ ಈ ಒಂದು ಎರಡು ತಂತ್ರಗಳನ್ನ ಮಾಡಿ ಸ್ವಲ್ಪ ವಶೀಕರಣ. ಓಂ ಲಕೀಂ ಲಕೀಂ ಅವ್ರ ಹೆಸರು, ವಶ್ಯಂ ವಶ್ಯಂ ಸ್ವಾಹ ಅಂತ ಹೇಳಿದ್ರೆ ಸಮಾಧಾನ ಆಗುತ್ತೆ. ಬೆಳಗ್ಗೆ 108, ಮಧ್ಯಾಹ್ನ 108, ಸಂಜೆ 108 ಮಾಡಿ ಕೈಲಾಶಯಂತ್ರ ಸ್ಥಾಪನೆ ಮಾಡಿ ಒಳ್ಳೇದಾಗುತ್ತೆ. ನಮಸ್ಕಾರ. ಎಲ್ಲವೂ ಮಾಡಿದಾಗ ಕಮ್ಮಿ ಆಗುತ್ತೆ. ಹೇಳಿ ಸರ್. ನಮ್ಮ ಮೈಸೂರಿಂದ ಮಾತಾಡ್ತಾ ಇರೋದು. ನಮ್ಮ ಅಣ್ಣನ ಬಗ್ಗೆ, ನಮ್ಮ ಅಣ್ಣನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಸರ್. ಅಣ್ಣ ಮತ್ತೆ ಅವ್ರ ಮಗ? ಅಣ್ಣನ ಮಗ ಸರ್. ಆಯ್ತು ಹೇಳಿ ಸರ್. ಅವ್ನ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. 8ನೇ ಕ್ಲಾಸ್ ಓದ್ತಾ ಇರೋದು. ಒಂದ್ ಸಬ್ಜೆಕ್ಟ್ ಹೋಗ್ಬಿಟ್ಟಿದೆ ಸರ್ ಹಿಂದಿ. 8ನೇ ಕ್ಲಾಸ್ ಅಲ್ಲಿ ಫೇಲ್ ಮಾಡ್ಸಲ್ವಲ್ಲ? ಹೌದು ಸರ್, ಒಂದ್ ಸಬ್ಜೆಕ್ಟ್ ಹೋಗ್ಬಿಟ್ಟಿದೆ ಹಿಂದಿ. 8ನೇ ಕ್ಲಾಸ್ ಅಲ್ಲಿ ಫೇಲ್ ಮಾಡ್ಸಲ್ವಲ್ಲಮ್ಮ? ಹಾ ಸರ್ ಆಗಿದೆ. ಹಿಂದಿಲಿ ಫೇಲ್ ಮಾಡ್ಸಲ್ವಲ್ಲಮ್ಮ ಅದರಲ್ಲೂ? ಅದೇನೋ ಗೊತ್ತಿಲ್ಲ ಸರ್, ಒಂದ್ ಸಬ್ಜೆಕ್ಟ್ ಹೋಗಿದೆ ಸರ್. ಈ ಎಕ್ಸಾಮ್ 11ನೇ ತಾರೀಕು ಸರ್ ಮೇ. ಸರ್ ಹೇಳ್ತೀನಿ ಸರ್ ನಾನು. ಅಲ್ಲ ನನಗೊಂದ್ ಮಾತು ಹೇಳಿ, ಈಗ ಅವ್ರು ಮತ್ತೆ ಇನ್ನೊಂದ್ಸತಿ ಬರೆಯಕ್ಕೆ ಕೂರ್ಸಿದಾರಾ? ಹೌದು ಸರ್, ಮೇ 11ನೇ ತಾರೀಕು ರೀ ಎಕ್ಸಾಮ್ ಇಟ್ಟವನ್ಗೆ. ಹಾ ಹಂಗೇಳಿ, ಮತ್ತೆ ಅದು ಫೇಲ್ ಮಾಡ್ಸಿರಲ್ಲ, ಅದೊಂದ್ ಸ್ವಲ್ಪ ಅದು ಓದ್ಬಿಟ್ಟು ಮಾಡ್ಬೇಕು. ಯಾವತ್ತು? ಮೇ 11ಆ? ಹಾ ಮೇ 11ಕ್ಕೆ ಸರ್ ಹಿಂದಿ ಎಕ್ಸಾಮ್ ಅಂದು. ಸರಿ ಆಯ್ತು, ಪ್ರಶ್ನೆ ಶಾಸ್ತ್ರ ಹಾಕ್ತಿವಿ. ಫಸ್ಟ್ ಒಂದು ಹಿಂದಿ ಟೀಚರ್ ನ ಹುಡುಕ್ಬಿಟ್ಟು ಟ್ಯೂಷನ್ ಹೋಗಕ್ಕೆ ಎಷ್ಟ್ ಮಾರ್ಕ್ಸ್ ತೆಗ್ದಿದ್ದ ಸರ್? 12 ತೆಗ್ದಿದ್ದೇನೆ ಸರ್. 12 ತೆಗ್ದಿದ್ದಾನೆ ಅಂದ್ರೆ ಸ್ವಲ್ಪ ಹಿಂದಿ ಬರ್ದಿದ್ದಾನೆ. 30ಕ್ಕೆ ಪಾಸಾ 25ಕ್ಕೆ ಪಾಸಾ? 28 ಅಂತ ಸರ್. 28, 12 ತೆಗ್ದಾನೆ ಅಂದ್ರೆ 2.5. ಇಮಿಡಿಯೇಟ್ ಆಗಿ ಒಂದು ಹಿಂದಿ ಟೀಚರ್ ಹುಡುಕ್ಬಿಟ್ಟು ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಟ್ಯೂಷನ್ ಹೋಗಕ್ ಕೇಳಿ ಫಸ್ಟ್. ನಾನು ಜನರಲ್ ಆಗಿ ಫಸ್ಟ್ ಹೇಳ್ತೀನಿ, ಆಮೇಲೆ ಇಲ್ಲಿ ನೋಡೋಣ. ಅರ್ಥ ಆಯ್ತಾ? ಇಷ್ಟೊಳಗೆ ಮಾಡ್ಬೇಕಾಯ್ತು, ಮಾಡ್ಲಿಲ್ವಾ ಸರ್? ಈಗ ಸೇರ್ಸಿದೀವಿ ಸರ್. ಈಗ ಎಲ್ಲಿಗೆ? ಅದೇ ಇದು ಹಿಂದಿ ಟೀಚರ್ ಎಕ್ಸಾಮ್ ಟ್ಯೂಷನ್. ಸರಿ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಹೇಳ್ತದ? ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರ ಹೇಳ್ಬಿಡಿ, ಫೈನಲ್ ಆಗಿ ಹೇಳ್ಬಿಡ್ತೀನಿ. ಆಯ್ತು ಸರ್. 30 ಸರ್. ಅದೊಂದೇ ಒಂದ್ ಸಬ್ಜೆಕ್ಟ್ ನೋಡ್ಬಿಡೋಣ. ಈ ಹಿಂದಿ ಅಮರ ರಾಷ್ಟ್ರ ಭಾಷಾ ಹೇ ಅಂತ ನೋಡ್ಬಿಡೋಣ.
ಸರ್ ಅವ್ನ ಎಜುಕೇಶನ್ ಹೆಂಗೈತೆ ಸರ್, ಎಕ್ಸಾಮ್ ಪಾಸ್ ಆಯ್ತಾ? ಸದ್ಯಕ್ಕೆ ಇದೊಂದು ನೋಡ್ತೀವಿ, ಆಮೇಲೆ ಮುಂದಿನ ಸತಿ ಮುಂದಿನ ಕಾಲ್ ಮಾಡಿ ಇದೊಂದು ನೋಡ್ಕೊಂಡ್ ಬರೋಣ. ಅಲ್ಲ ಸರ್, ಇರೋದೇ ಒಬ್ನೇ ಸರ್, ಒಂದ್ ಭವಿಷ್ಯ ನೋಡ್ಬೇಕು. ಎಷ್ಟೊಂದ್ ಜನಕ್ಕೆ ಒಬ್ಬರೇ ಇರ್ತಾರೆ ಬಾರಮ್ಮ, ಊರಲ್ಲೆಲ್ಲ ಇವ್ರು ಒಬ್ಬರದೇ ಒಬ್ಬರು ಇದ್ದಂಗೆ. ಎಷ್ಟೋ ಊರಲ್ಲಿರೋಗೆಲ್ಲ, ಈಗ ಇರೋರೆಲ್ಲ ಊರಲ್ಲಿರೋರೆಲ್ಲ ಒಬ್ಬೊಬ್ಬರೇ ಇರೋದು. ಈಗಿರೋ ಕಷ್ಟದಲ್ಲಿ ಯಾರು ನಾಕ್ ನಾಕು ಐದೈದು ಇಲ್ಲ ಈಗ, ಆಯ್ತಾ? ಏನ್ ಕೆಲಸ ಮಾಡ್ತಾರೆ ಯಜಮಾನ್ರು ಅವ್ರ ಅವರಪ್ಪ? ನೋಡಮ್ಮ, ಫೇಲ್ ಆಗ್ತಾನೆ, ಫೇಲ್ ಆಗ್ತಾನೆ ಮತ್ತೆ. ಆದ್ರೆ ಇವರು ವಾರ್ನಿಂಗ್ ಕೊಟ್ಟು ಪಾಸ್ ಮಾಡ್ತಾರೆ, ಬರ್ದಿಟ್ಕೊಳ್ಳಿ. ಯಾರ ಸರ್? ಟೀಚರ್. ಟೀಚರ್ ಪಾಸ್ ಮಾಡ್ತಾರೆ ವಾರ್ನಿಂಗ್ ಕೊಟ್ಟು, ಇದೇ ಲಾಸ್ಟ್ ಅಂತ. ಅರ್ಥ ಆಯ್ತಾ? ಫೇಲ್ ಆಗ್ತಾನೆ, ಫೇಲ್ ಆಗ್ತಾನೆ, ಪಾಸ್ ಮಾಡ್ತಾರೆ. ಸುಮ್ನಿರಿ ಆರಾಮಾಗಿ, ಆದ್ರೂ ಕಷ್ಟ ಬೀಳಿಸಿ. ಪ್ರಶ್ನಾಶಾಸ್ತ್ರದಲ್ಲಿ ಫಸ್ಟ್ ಹೇಳ್ಬಿಡುತ್ತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಹಿಂದಿಲ ಎಲ್ಲ ಯಾಕೆ ತಲೆ ಕೆಡಿಸ್ಕೊಂಡು? ಮುಂದಕ್ಕೆ ಹೋಗೋಣ. ಒಬ್ಬನೇ ಇರೋದು, ಒಬ್ಬನೇ ಇರೋದು ಅಂದ್ರೆ ಏನ್? ಒಬ್ಬ ಹತ್ತು ಜನ ಇದ್ಬಿಟ್ರೆ ಇನ್ನು ಎಷ್ಟು ಟೆನ್ಷನ್ ಆಗಿರೋದು? ಹತ್ತು ಜನ ಹಿಂದಿ ಓದ್ದೆ ಇದ್ದಿದ್ರೆ ಹೆಂಗಾಗಿರೋದು? ಒಬ್ರಿರ್ಲಿ, ಐದ್ ಜನ ಇರ್ಲಿ, ಹತ್ತು ಜನ ಇರ್ಲಿ, ತಂದೆ ತಾಯಿ ಟೆನ್ಷನ್ ಟೆನ್ಷನ್ ಅಷ್ಟೇ. ಅದು ಯಾರಾದ್ರೂ ಒಬ್ರು, ಇಬ್ರು, ಮೂರು ಜನ, ಐದು ಜನ ಟೆನ್ಷನ್ನೇ. ಟೆನ್ಷನ್ ಮಾಡ್ಕೋಬಾರ್ದು, ಇದೆಲ್ಲ ಲೈಫ್ದು ಇಂಪಾರ್ಟೆನ್ಸು. ಸ್ವಲ್ಪ ಆರಾಮಾಗಿರ್ಬೇಕು, ಒಳ್ಳೆತನನ ನೋಡಬೇಕು, ಕಲಿಸ್ಬೇಕು. ಓದೋದ್ರೇ ನಮಗೆ ಕ್ವಾಲಿಟಿ ಸಿಗುತ್ತಾ? ಈಗ ಎಷ್ಟೋ ಜನ ಓದ್ತಾರೆ, ಇವತ್ತಿನ ದಿವಸ ಎಂ ಬಿ ಎ ಮಾಡಿರ್ತಾರೆ, ಎಮ್ ಎಸ್ ಮಾಡಿರ್ತಾರೆ. ಒಂದು ರಿಲೇಷನ್ಶಿಪ್ ಸರಿ ಗೊತ್ತಿರಲ್ಲ, ಆಟಿಟ್ಯೂಡ್ ಪ್ರಾಬ್ಲಮ್ ಇರ್ತದೆ. ಎಷ್ಟೋ ಜನ ಮದುವೆ ಮಾಡಿಕೊಂಡು ದುಡ್ಡಿನ ವಿಚಾರಕ್ಕೆ ಇರ್ತಾರೆ ಯಾವಾಗಲೂ. ದುಡ್ಡು ಮಾಡ್ಬೇಕು, ದುಡ್ಡು ಮಾಡಬೇಕು, ಅಷ್ಟೊಂದೆಲ್ಲ ಎಜುಕೇಷನ್ ಮಾಡಿರ್ತಾರೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಲೈಫ್ ಈಸ್ ಬ್ಯೂಟಿಫುಲ್, ಚೆನ್ನಾಗಿ ಮಾಡಬೇಕು ಅಂತಂದ್ರೆ ಅಲ್ಲಿ. ಈಗ ಇವತ್ತೆಲ್ಲನೂ ಮ್ಯಾರೇಜ್ ಎಲ್ಲ ಕಿತ್ತೋಗೋದು ಎಜುಕೇಷನ್ ಇದ್ದಿದ್ದಾಗ. ಅವನು ವಿದ್ಯಾಭ್ಯಾಸ ಮಾಡಿದಾನು, ಅವನು ಒಳ್ಳೆ ನಾಲೆಜ್ ಇದೆ ಅಂದರೆ ಮದುವೆ ಯಾಕೆ ಕಿತ್ತೋಗ್ಬೇಕು? ವೈ ಪೀಪಲ್ ಆರ್ ಗೋಯಿಂಗ್ ಫಾರ್ ಕೋರ್ಟ್ಸ್? ಎಕ್ಸ್ಪೆಕ್ಟೇಷನ್ ಜಾಸ್ತಿ, ವಿಚ್ ಈಸ್ ಎಜುಕೇಷನ್ ಕಲಿಸಲ್ಲ, ಅದನ್ನು ಕೊಡಲ್ಲ ಅದನ್ನು ಎಕ್ಸ್ಪೆಕ್ಟೇಷನ್ದು. ಸೊ ಅವನು ಚೆನ್ನಾಗಿ ದುಡಿತಾ ಇರ್ತಾನೆ, ಹುಡುಗಿನೂ ಚೆನ್ನಾಗಿ ದುಡಿಬೇಕು, ಹುಡುಗಿನೂ ಕೆಲ್ಸಕ್ಕೆ ಹೋಗ್ಬೇಕು ಪ್ರಯಾರಿಟಿ. ಆಮೇಲೆ ಹುಡುಗಿ ಕೆಲ್ಸಕ್ಕೆ ಹೋಗಿ ಮಗುನೂ ಅಡಿಬೇಕು, ಆಮೇಲೆ ಕೆಲ್ಸಕ್ಕೆ ಹೋಗಿ ಮಗುನೂ ನೋಡ್ಕೋಬೇಕು. ಇವನು ಅಬೇಪಾರಿ ಥರ ಸ್ಯಾಟರ್ಡೆ ಸಂಡೆ ಎಂಜಾಯ್ ಮಾಡಬೇಕು. ಸರಿಗಿಲ್ಲ ಇನ್ನು ಮುಂದೆ ಜೀವನ. ಅದಕ್ಕೆ ಕೆಲವೆಲ್ಲ ಎಜುಕೇಷನ್ ಈಸ್ ನಾಟ್ ದಿ ರೈಟ್ ಕ್ರೈಟೀರಿಯಾ. ಎಜುಕೇಷನ್ ಜಸ್ಟ್ ಒಂದು ಅಕ್ವೈರಿಂಗ್ ಸಮ್ ನಾಲೆಜ್ ಅಂಡ್ ಅಪ್ಲಿಕೇಶನ್ ಫಾರ್ ಮನಿ. ಜೀವನದ ಮೌಲ್ಯಗಳು ಬೇಕಾದಷ್ಟಿದೆ, ಅದು ಸ್ವಲ್ಪ ಯಾವ ಸ್ಕೂಲು ಕಲಿಸ್ತಾ ಇಲ್ಲ, ಕಷ್ಟ ಇದೆ. ಅಸ್ಟ್ರಾಲಜಿ ಒಂದು ಸಬ್ಜೆಕ್ಟ್, ಅದು ಸ್ವಲ್ಪ ನಮ್ಗೆ ತೋರಿಸುತ್ತೆ, ಕ್ವಾಲಿಟಿ ಕ್ವಾಂಟಿಟಿ ಎರಡೂ ತೋರಿಸುತ್ತೆ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನಕ್ಷತ್ರನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. Donate rupees 528 for temple fund and know your future by well-trained and qualified team of astrologers. From Dr. Dinesh Gurji's Nakshatranadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ಮತ್ತೆ ಸ್ಯಾಟರ್ಡೇ ನಮ್ಮ ಕ್ಲಾಸಸ್ ಇದೆ, 11 to 1 ಒಂದು ಕ್ಲಾಸ್ ಇದೆ, ಬ್ಯಾಚ್ ಮೊದಲನೇ ಬ್ಯಾಚ್ ಅದು. ಇನ್ನೊಂದು ಬ್ಯಾಚ್ ಬ್ಯಾಚ್ 2 ಬಂದ್ಬಿಟ್ಟು 7 to 9 ಇರ್ತಕ್ಕಂಥದ್ದು. ಜಾಯ್ನ್ ಆಗಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಇದು, ಎಲ್ಲಿದ್ರು ಕೂಡ ಮೊಬೈಲಲ್ಲೇ ಹಾಕ್ಕೊಂಡು ಜಾಯ್ನ್ ಆಗ್ಬೋದು. 2 hours ಸ್ಪೆಂಡ್ ಮಾಡಿ, ಎಲ್ಲಿದ್ರು ಕೂಡ ಆರಾಮಾಗಿ, ಸ್ವಲ್ಪ ನೆಟ್ವರ್ಕ್ ಸ್ಟ್ರಾಂಗ್ ಆಗಿದ್ರೆ ಸಾಕಷ್ಟೇ, ಆರಾಮಾಗಿ ಕಲಿಬೋದು. 15 days ಈಸಿಯಾಗಿ ಹೇಳ್ಕೊಡ್ತೀನಿ. ರಿಜಿಸ್ಟರ್ ಆಗಿ ಜಾಯ್ನ್ ಆಗಿ, ಬೆಳಿಗ್ಗೆ ಬೇಕು ಅಂದರೆ ಬೆಳಿಗ್ಗೆ ಜಾಯ್ನ್ ಆಗಿ, ಸಂಜೆ ಬೇಕು ಅಂದರೆ ಸಂಜೆ ಜಾಯ್ನ್ ಆಗಿ. 90th ಬ್ಯಾಚು ನಮ್ಮದೇ ಆ್ಯಪ್ ಕೂಡ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು ನಮ್ಮ ಆ್ಯಪ್, ನಿಮಗೆ 6 months ಫ್ರೀ ಬರ್ತದೆ, 6 months ಫ್ರೀ ಬರ್ತದೆ ನಮ್ಮ ಆ್ಯಪ್. ಆಮೇಲೆ ಚಿಕ್ಕ ಫೀಸು, ಸಣ್ಣ ಫೀಸ್ ಇಟ್ಟಿರ್ತೀವಿ ಅಷ್ಟೇ, ಯಾಕಂದರೆ ಆ್ಯಪ್ದು ಕಾಸ್ಟ್ ಜಾಸ್ತಿ ಇರೋದ್ರಿಂದ ಸಣ್ಣ ಫೀಸ್ ಅಷ್ಟೇ, ಏನಿಲ್ಲ, ಚಿಕ್ಕದು, ನಥಿಂಗ್ ಟು ವರಿ. ನಮಸ್ಕಾರ. ಮಾತಾಡಿ. ಹಲೋ, ಹೇಳಿ. ಹಾ ನಮಸ್ಕಾರ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮದುವೆ ಬಗ್ಗೆ. ಹೇಳಿ. ಹಾ,
ಒಂದ್ ಸ್ವಲ್ಪ ದಿನ ಆಯ್ತು ನೋಡ್ತಾ ಇದ್ದೀವಿ ಮಸ್ಗುರ್ಗೆ ಶೆಟ್ಟೆ ಆಗ್ತಾ ಇಲ್ಲ ಯಾಕೆ ಅಂತ. ನನಗೂ ಗೊತ್ತಾಗ್ತಲ್ಲ ಯಾಕೆ ಅಂತ. ನೀವು ಡೇಟ್ ಆಫ್ ಬರ್ತ್ ಹೇಳೋವರೆಗೂ ಗೊತ್ತಾಗಲ್ಲ ತರ ನಂಗು. ಡೇಟ್ ಆಫ್ ಬರ್ತ್ 4/6. ಏನ್ ಮೇಡಮ್ ನೀವು ಅಸ್ಟ್ರಾಲಜಿ ಕೇಳ್ಬಿಟ್ಟು ಡೇಟ್ ಆಫ್ ಬರ್ತ್ ಹೇಳ್ಬೇಕು ತಾನೆ? ನನಗೂ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಆಗ್ತಾ ಇಲ್ಲ ಅಂತ. ಇದು ಹೇಳಿ ಇದು ಆಮೇಲೆ ನೋಡೋಣ. 4/6/1994. ಓಕೆ. ಅಂದ್ರೆ ಟೈಮ್ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಇದಾಗುತ್ತೆ. ಹಿಂದೆ ಮುಂದೆ, ಹಿಂದೆ ಮುಂದೆ ಅಂದ್ರೆ ಎಷ್ಟು? ಹಾಫ್ ಆನ್ ಅವರ್? ಒಂದ್ ಅರ್ಧ ಗಂಟೆ ಆಗಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬಿಡೋಣ. ಓಕೆ. 1-2:14 ನಂಬರ್ ಹೇಳ್ಬಿಡಿ ಬೇಗ. 1-10-9. 1-249. 249 ಒಳಗಡೆ 28. ಆಮೇಲೆ ನಮ್ ಪ್ರೋಗ್ರಾಮ್ ಡೈಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಸುಮ್ನೆ ಏನೋ ಸ್ಕ್ರಾಲ್ ಮಾಡಿದಾಗ ಹೊಡೆದಿದ್ದೀರ ಕಾಲು. ನಮ್ದು ರೆಗ್ಯುಲರ್ ಆಗಿ ನೋಡಿದ್ರೆ ಎಷ್ಟೊಂದು ಇನ್ಫಾರ್ಮೇಶನ್ ಕೊಡ್ತೀವಿ. ಮದುವೆ ಆಗಕ್ಕೆ ಏನೇನು ಮಾಡ್ಬೇಕು? 7ನೇ ಮನೆ ಕೇತು ರೆಟ್ರೋಗ್ರೇಡ್ ಡಿಲೇ. ಕೇತು ಕಾಂಬಿನೇಷನ್ 6/10/3 ಕಾಂಬಿನೇಷನ್ ಬಂದಿದೆ. ದಶ 12/6. ಎಜುಕೇಷನ್ ಕೆರಿಯರು ಎಕ್ಸಲೆಂಟ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಬಟ್ ಆದ್ರೆ ಸಿಕ್ತಕ್ಕಂತ ಕಾಂಬಿನೇಷನ್ ಅವ್ರಿಗೆ ತಕ್ಕನಾಗಿರೋ ವರ ಸಿಗಲ್ಲ. ಸ್ವಲ್ಪ ಯು ಹ್ಯಾವ್ ಟು ಕಾಂಪ್ರಮೈಸ್. ನನಗೆ ಅರ್ಥ ಆಯ್ತಾ? ಯು ಹ್ಯಾವ್ ಟು ಕಾಂಪ್ರಮೈಸ್. ಕಾಂಪ್ರಮೈಸ್ ಮಾಡಿಲ್ಲ ಅಂದ್ರೆ ನೀವು ಇನ್ನು ನೋಡ್ತಾನೆ ಇದ್ರೆ ಎಂಡೇ ಇಲ್ಲ. ದೇರ್ ಇಸ್ ನೋ ಎಂಡ್. ಯಾಕಂದ್ರೆ ದಶಾದಲ್ಲಿ 6/10 ಬಂದಿದೆ, ಕಸ್ಪಲ್ ಕಾಂಬಿನೇಷನ್ ಅಲ್ಲಿ 6/10 ಬಂದಿದೆ. ಸೊ ಇಬ್ಬರಿಗೂ ಚೆನ್ನಾಗಿರುತ್ತೆ, ಬಟ್ ಈಗೋ ಕ್ಲಾಶಸ್ ಆಗುತ್ತೆ ತಲೆ ಕೆಡಿಸ್ಕೊಳ್ದಂಗೆ. ನಿಮ್ ಹುಡುಗಿಗೆ ಇದು ಓಕೆ ಅಂದ್ರೆ ಜಾತಕ ನೋಡ್ಕೊಳ್ದಂಗ್ ಮಾಡ್ಬಿಡಿ. ಇದು ಹೇಳೋದ್ ಈಸಿ, ಬಟ್ ನೀವೆಲ್ಲ ಮಾಡಲ್ಲ ನಮ್ಗೆ ಗೊತ್ತಿದೆ. ಆಮೇಲೆ ನೀವು ಅದೇ ವಾಪಸ್ ಅಲ್ಲಿಗೆ ಬರುತ್ತೆ ಮತ್ತೆ ಲೈಫ್. ಗ್ರೀನ್ ಕಲರ್ ಥ್ರೆಡ್ ಆಯ್ತಾ? ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಮಗಳಿಗೆ, ಗ್ರೀನ್ ಕಲರ್ ಥ್ರೆಡ್. ಈಗ ಸದ್ಯದ ಪರಿಸ್ಥಿತಿಲಿ ರಾಹುಲಿ ಕಾಂಬಿನೇಷನ್ 7 ಮತ್ತೆ 11 ಕಾಂಬಿನೇಷನ್ ಬಂದಿರೋದ್ರಿಂದ ಈಗ ನಿಮಗೆ ಮ್ಯಾಕ್ಸಿಮಮ್ 2022 ಅಕ್ಟೋಬರ್ ಶನಿ ಕಾಂಬಿನೇಷನ್ ಅಲ್ಲಿ 7 ಇದೆ 9 ಇದೆ. ಶನಿ ಆದ್ಮೇಲೆ ಬುಧನಲ್ಲಿ ಕೂಡ 7/7 ಮತ್ತೆ 2/7 ಕಾಂಬಿನೇಷನ್ ಬರುತ್ತೆ. ಮ್ಯಾಕ್ಸಿಮಮ್ 2023 ಫೆಬ್ರವರಿಗೆ ಸಿಗುತ್ತೆ. ಬಟ್ ಓನ್ಲಿ ಕಾಂಪ್ರಮೈಸಿಂಗ್ ಆದಾಗ ಬರುತ್ತೆ, ಕೆಲವು ಬಿಟ್ಬಿಡ್ಬೇಕು. ಜಾತಕ ಅಂತೂ ಲೀಸ್ಟ್ ಆಗಿ ನೋಡಿ, ದಯವಿಟ್ಟು ಜಾತಕ ನೋಡೋದು ಲೀಸ್ಟ್ ಆಗಿ ನೋಡಿ. ಎಲ್ಲ ಒಂದೊಂದ್ಸತಿ ಏನಾಗ್ಬಿಡುತ್ತೆ ಇಂಥ ಕೇಸಲ್ಲಿ ತುಂಬಾ ಚೆನ್ನಾಗಿದ್ದು ಬಿಡುತ್ತೆ ಎಲ್ಲಾನು. ಹುಡುಗ ಓಕೆ, ಎಲ್ಲ ಓಕೆ, ಜಾತಕ ಮ್ಯಾಚ್ ಆಗ್ತಾ ಇಲ್ಲ, ಗಣಗಳು ಬರ್ತಾ ಇಲ್ಲ, ಅವಳದು ರಾಕ್ಷಸ ಗಣ, ಇವ್ರದ್ದು ದೇವಗಣ, ನಾಡಿ ಬರ್ತಾ ಇಲ್ಲ, ಸ್ಥಿರ ದೀರ್ಘಕೂಟ ಬರ್ತಾ ಇಲ್ಲ, ಮಹೇಂದ್ರ ದೀರ್ಘಕೂಟ ಬರ್ತಾ ಇಲ್ಲ, ಪಾಯಿಂಟ್ಸ್ ಕಮ್ಮಿ, ದಟ್ ವಿಲ್ ನಾಟ್ ಗ್ಯಾರಂಟಿ. ಒಟ್ಟಿನಲ್ಲಿ ಇಲ್ಲಿ ಲೈಫ್ ಅಂತ ಹೇಳಿದೀವಿ. ಯಾರನ್ನ ಮದುವೆ ಮಾಡಿಕೊಂಡ್ರು ಕೂಡ ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸ್. ಸೊ ಅಂತ ಟೈಮಲ್ಲಿ ಬೆಸ್ಟ್ ಚಾಯ್ಸ್ ಯಾವ್ದಿದ್ದಾರೆ ಜಾಬ್ ಅಲ್ಲಿ ಮತ್ತೆ ಅವ್ರ ಮನೆತನದಲ್ಲಿ, ಸ್ವಲ್ಪ ಮಾತಲ್ಲಿ ನೋಡಿ. ಯು ಹ್ಯಾವ್ ಟು ಡಿಸ್ಕಸ್ ಮೋರ್ ವಿತ್ ದಿ ಟಾಕ್. ಟಾಕ್ ಅಲ್ಲಿ ಮಾತಾಡಿ ಸ್ವಲ್ಪ ಕನ್ಫರ್ಮೇಶನ್ ತಗೋಬೇಕಾಗತ್ತೆ ಇಂಥ ಕೇಸಸ್ ಅಲ್ಲಿ. ಕನ್ಫರ್ಮೇಶನ್ ಏನ್ ತಗೋಬೇಕು ನೋಡಪ್ಪ, ಈ ತರ ಇದೆ, ಈ ತರ ಇದೆ, ಈಗೋ ಕ್ಲಾಶ್ ಮಾಡ್ಕೋಬಾರ್ದು. ಫಸ್ಟ್ ಕ್ಲಾಸ್ ಜಾಬ್ ಅಲ್ಲಿ ಇರ್ತಾರೆ, ಯಾಕಂದ್ರೆ ಕಾಂಬಿನೇಷನ್ ಹೇಳ್ಬಿಡುತ್ತೆ ಫಸ್ಟ್ ಕ್ಲಾಸ್ ಜಾಬ್ ಅಲ್ಲಿ ಇರ್ತಾರೆ ಅಂತ. ಇವರು ಚೆನ್ನಾಗಿರ್ತಾರೆ ಅವರು ಚೆನ್ನಾಗಿರ್ತಾರೆ, ಇಬ್ರಿಗೂ ಮ್ಯಾಚೇ ಆಗಲ್ಲ. ಯಾಕಂದ್ರೆ ಇಬ್ರು ಕೂಡ ದೇಲ್ ನಾಟ್ ಏನಂತಾರೆ ಸೋಲೋದಿಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ ಈ ಕಾಂಬಿನೇಷನ್. ಸೋಲೋದಿಲ್ಲ, ಸೋಲ್ಬೇಕು. ಎಸ್, ಲೆಟ್ ಇಟ್ ಬಿ, ಯು ವಿನ್. ಯಾರಾದ್ರೂ ಒಬ್ರು ಸ್ಟಾರ್ಟ್ ಮಾಡ್ಬೇಕು, ಯು ವಿನ್, ಯು ಆರ್ ಗ್ರೇಟ್. ಅದು ಬರಲ್ಲ, ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಹೋಗ್ಬೇಕು, ನಂದಲ್ಲ ಅದು, ನಿಂದು. ದಿಸ್ ಈಸ್ ದಿ ಕಾಂಬಿನೇಷನ್ ಈ ಥರ ಬಂದಾಗ, ಡೇಂಜರಸ್ ಕಾಂಬಿನೇಷನ್. ಅಂಥದಕ್ಕೆ ಮಾತಲ್ಲೇ ಕೌನ್ಸಿಲಿಂಗ್ ಮಾಡಬೇಕು. ಇದು ಜಾತಕ ನೋಡಿಕೊಂಡು ಶಾಂತಿ ಮಾಡಿ ಪೂಜೆ ಮಾಡೋದಲ್ಲ, ಇದೆಲ್ಲ ದಟ್ ವಿಲ್ ನೆವರ್ ಹ್ಯಾಪನ್. ಅಸ್ಟ್ರಾಲಜಿ ಈಸ್ ಎ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲರೂ ಒಂದು ಸ್ವಲ್ಪ ಆಲೋಚನೆ ಮಾಡಿ ಪೂಜೆ ಮಾಡಿದ ತಕ್ಷಣ ಎಲ್ಲ ಚೇಂಜ್ ಆಗಂಗಿದ್ರೆ ಇವತ್ತು ಇಷ್ಟು ಕಷ್ಟ ಯಾರು ಬೀಳ್ತಾ ಇರಲಿಲ್ಲ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್, ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಇಟ್ ಕ್ಯಾನ್ ಓನ್ಲಿ ಬಿ ಆಲ್ಟರ್ಡ್. ಸೊ ಹೌ ಈಸ್ ದಿ ಫೇಟ್ ಅಂಡ್ ವಾಟ್ ವಿ ಹ್ಯಾವ್ ಟು ಡೂ ದಿ ಫಾರ್ ದಿ ಫೇಟ್? ಯಾವ ಥರ ಅದನ್ನ ಪ್ಯಾರಾಡಮ್ ಶಿಫ್ಟ್ ನಾವು ಮಾಡ್ಕೋಬಹುದು. ಹಿಂಗಿದೆ ನಮ್ದು ರೂಟು, ಅದನ್ನ ಶಿಫ್ಟ್ ಹೆಂಗ್ ಮಾಡ್ಕೋಬಹುದು? ಪ್ಯಾರಾಡಮ್ ಶಿಫ್ಟ್ ಮಾಡ್ಕೋಬೇಕು. ಪೋಷಕರು ಫಸ್ಟ್ ಇದು ತಿಳ್ಕೊಳ್ಳಿ, ಎಸ್ಪೆಷಲಿ ಮದುವೆಗೆ. ಅದು ಬಿಟ್ಟರೆ ಕೆಲಸ ಗಿಲ್ಸ ಅದೆಲ್ಲ ಬರುತ್ತೆ ಹೋಗುತ್ತೆ, ಮನೆ ಯಾವಾಗ ತಗೊಳ್ತೀವಿ ತಗೊಳ್ಳಲ್ಲ, ಸಾಲ ಆಗುತ್ತೆ, ದುಡ್ಡು ಹೋಯ್ತು, ಅದೆಲ್ಲ ಸೆಕೆಂಡ್ರಿ. ಮ್ಯಾರೇಜ್ ಅನ್ನೋದು ಬಹಳ ಇಂಪಾರ್ಟೆಂಟು. ಮತ್ತೆ ಮ್ಯಾರೇಜ್ನ ತುಂಬ ಜನ ಏನ್ ಮಾಡ್ತಾ ಇದ್ರೆ ಅಸ್ಟ್ರಾಲಜಿ ಮೇಲೆ ಬಹಳ ಡಿಪೆಂಡೆಂಟ್ ಆಗಿದ್ದಾರೆ. ತುಂಬಾ ಜನ ನೋಡಿ, 100% ತಗೊಂಡ್ರೆ ನೀನು ಅಸ್ಟ್ರಾಲಜಿ ಯಾವಾಗಪ್ಪ ನೋಡಿದೆ ಅಂದ್ರೆ
ನಾನು ಮದುವೆ ಟೈಮಲ್ಲಿ ಒಂದೇ ಸರ್ ನಾವು ಅಸ್ಟ್ರಾಲಜಿ ನೋಡಿದ್ದು ಮ್ಯಾಚ್ ಮೇಕಿಂಗ್ ಮಾಡೋಕ್ಕೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವಾಗಲೂ ನೋಡಿಲ್ಲ ಸರ್. ನಾನು ಓದಬೇಕಾದ್ರೂ ನೋಡಲಿಲ್ಲ, ಕೆಲಸಕ್ಕೆ ಸೇರ್ಬೇಕಾದ್ರೆ ನೋಡಲಿಲ್ಲ, ಮನೆ ಕಟ್ಟಬೇಕಾದ್ರೆ ನೋಡಲಿಲ್ಲ, ಯಾರಿಗಾದ್ರೂ ಸಾಲ ಕೊಡಬೇಕಾದ್ರೆ ನೋಡಲಿಲ್ಲ. ಅದು ಯಾಕೋ ಮದುವೆಯಲ್ಲಿ ಒಂದೇ ನೋಡಿದ್ದು. ಅದೊಂದಕ್ಕೋಸ್ಕರನೇ ಅಸ್ಟ್ರಾಲಜಿಗೆ ಇಲ್ಲ, ಅದೊಂದು ಪಾರ್ಟ್ ಆಗಿ ತಗೊಳ್ಳಿ. ಆಮೇಲೆ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಮೇಜರಾಗಿ ತಗೋಬಾರ್ದು. ಯಾಕಂದರೆ ಪಬ್ಲಿಕ್ ಪ್ರೆಷರಲ್ಲಿ ನಾವೆಲ್ಲ ಇದ್ದೀವಿ. ಪಬ್ಲಿಕ್ ಪ್ರೆಷರಲ್ಲಿ ಇದ್ದಾಗ ಒಬ್ಬ ಮನುಷ್ಯ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಹಿ ಹ್ಯಾಸ್ ಟು ಪರ್ಫಾರ್ಮ್ ದೇರ್ ಅಚೀವ್ಮೆಂಟ್ ಆಗೋಕ್ಕೆ. ಈಗ ನಾವು ಪಬ್ಲಿಕ್ ಲೈಫಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಫ್ಯಾಮಿಲೀಸು ಹಂಗೆ ಪರ್ಫಾರ್ಮ್ ಮಾಡಬೇಕು. ಹೇಗೆ ನಮ್ಮ ಫ್ಯಾಮಿಲೀಸ್ ಹಂಗೆ ಪರ್ಫಾರ್ಮ್ ಮಾಡಬೇಕು? ನಮ್ಮ ಮಗ ಕರೆಕ್ಟಾಗಿ ಓದ್ಬಿಡ್ಬೇಕು, ಕರೆಕ್ಟಾಗಿ ಓದಿ ರ್ಯಾಂಕ್ ಬಂದ್ಬಿಡ್ಬೇಕು, ಅನ್ಕೊಂಡಿದ್ದು ಓದ್ಬಿಡ್ಬೇಕು. ಅದು JEE ಇರ್ಬೋದು ಅಥವಾ NEET ಇರ್ಬೋದು, CET ಇರ್ಬೋದು, ಮತ್ತೊಂದು ಇರ್ಬೋದು. ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ವಿತೌಟ್ ಎನಿ ಆಲ್ಟ್ರಿಕೇಶನ್ ಜಾಬ್ ಸಿಕ್ಬಿಡ್ಬೇಕು. ಅದು ರೆಪ್ಯೂಟೆಡ್ ಕಂಪ್ನಿಲಿ. ಎಲ್ಲಿ ವರ್ಕ್ ಮಾಡ್ತಾ ಇದೆಯಾ? ಯಾವುದೋ ಕಾಕಂಬಿ ಗೋಡಂಬಿ ಕಂಪ್ನಿ ಅಲ್ಲ, ನೇಮ್ ಬ್ರ್ಯಾಂಡ್ ಅಲ್ಲಿ ಇರ್ತಕ್ಕಂಥ. ವಾ ಸೂಪರ್ ಎಕ್ಸಲೆಂಟ್ ಅಲ್ಲಿ ಹೇಳ್ತಾರಲ್ಲ, ವರ್ಕ್ ಫಾರ್ ದಿಸ್ KPMG ಮಾಡ್ತೀನಿ, ಪ್ರೈಸ್ ವಾಟರ್ ಕೂಪರ್ಸ್ ಅಲ್ಲಿ ಮಾಡ್ತೀನಿ ಹಂಗೆ. ಅಥವಾ ಗ್ರೇಟ್, ಆ ಬ್ರ್ಯಾಂಡ್ ಬಂದ್ಬಿಡುತ್ತೆ ಅಲ್ಲಿ. ಆ ಬ್ರ್ಯಾಂಡ್ ಬಂದಿದ ತಕ್ಷಣ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಒಂದು ಒಳ್ಳೆ ಹುಡುಗಿ ಅವಳು ಅದೇ ಪೊಸಿಷನ್ ಇದ್ದು ಮದುವೆ ಮಾಡ್ಕೊಂಡ್ಬಿಡ್ಬೇಕು. ಅದಾಗಿದ ತಕ್ಷಣ ಇಬ್ರು ಆಯ್ತು, ಮನೆ ತಗೊಳ್ತಾ ಇದ್ರೆ ಒಂದು ಅಪಾರ್ಟ್ಮೆಂಟ್ ತಗೊಂಡ್ಬಿಡ್ಬೇಕು. ಅದಾಗಿದ ತಕ್ಷಣ ಒಂದು ಕಾರು, ಅದಾಗಿದ ತಕ್ಷಣ ಮಕ್ಕಳಾಗ್ಬಿಡ್ಬೇಕು. ಅದು ಗಂಡು ಮಕ್ಕಳೇ ಆಗ್ಬೇಕು, ಅದೊಂದು ಬೇರೆ ಆಪ್ಷನ್. ಅದಾಗಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಅಬ್ರಾಡ್ಗೆ ಹೋಗೋ ಪ್ಲಾನ್ ಮಾಡಿಬಿಡ್ಬೇಕು. ಇದೆಲ್ಲ ಸೀಕ್ವೆನ್ಸು ಒಂದೇ ಸಮ ಬರೋದಿಲ್ಲ. ದೇರ್ ವಿಲ್ ಬಿ ಲಾಟ್ ಆಫ್ ಗ್ರಾಫ್ಸ್, ಅಪ್ ಗ್ರಾಫ್ ಡೌನ್ ಗ್ರಾಫ್ ಇದ್ದೇ ಇರುತ್ತೆ. ಅವಾಗ ವಿಚಲಿತ ಆಗ್ತಾನೆ, ಸಡನ್ ಆಗಿ ಜಾಬ್ ಕಳ್ಕೊಳ್ತಾನೆ ಅವಾಗೇನು ಮಾಡೋದು, ಸಡನ್ ಆಗಿ ಮ್ಯಾರೇಜಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ ಅವಾಗೇನು ಮಾಡೋದು, ಸಡನ್ ಆಗಿ ಚೈಲ್ಡ್ ಬರ್ತೇ ಆಗಲ್ಲ ಅವಾಗೇನು ಮಾಡೋದು, ಅಬ್ರಾಡ್ಗೆ ಹೋಗ್ಬೇಕು ಇಲ್ಲಿ ಕಂಪ್ನಿ ಸಾಕಾಗೋಗಿದೆ ಅಲ್ಲಿ ಹೋಗ್ಬೇಕು ಅಬ್ರಾಡೇ ಹೋಗೋಕ್ಕಾಗ್ತಾ ಇಲ್ಲ, ವೀಸಾನೇ ಸಿಗ್ತಾ ಇಲ್ಲ ಅವಾಗೇನು ಮಾಡೋದು, ಮನೆ ಕಟ್ಟಕ್ಕೆ ಹೋಗ್ತಾ ಇದೀವಿ ಒಂದು ಸೆಟ್ ಆಗ್ತಾ ಇಲ್ಲ, ಯಾವುದೋ ಒಂದು ಕೈ ಹಾಕಿದ್ವಿ 5 ಲಕ್ಷ ಮೋಸ ಹೋಗ್ಬಿಟ್ಟು ಅವಾಗೇನು ಮಾಡೋದು. ದೀಸ್ ಆರ್ ದಿ ಚಾಲೆಂಜಸ್ ವಿ ಗೆಟ್. ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ನಕ್ಷತ್ರ ನಾಡಿ ಮೇಲೆ, ಇಟ್ ವಿಲ್ ಟೇಕ್ ಕೇರ್ ಆಫ್ ಯು. ನಾನು ಹೇಳ್ತಾ ಇದ್ದೀನಿ, ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇನ್ ನಕ್ಷತ್ರ ನಾಡಿ ವಿಲ್ ಟೇಕ್ ಕೇರ್ ಆಫ್ ಯುವರ್ ಲೈಫ್. ಇದನ್ನು ಸಾಕಷ್ಟು ಜನ ಕೇಳ್ಕೊಟ್ಟಿದ್ದೀನಿ. ಇವತ್ತು ಹೆಂಗೆ ಬಂದಿದೆ ಅಂದರೆ ನಮ್ಮ ಲೈಫು ಈಗ ನಮ್ಮ ಜಾತಕ ನೋಡ್ಕೊಳಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇಲ್ಲ, ಬೇರೆಯವ್ರಿಗೆ ಹೇಳ್ಕೊಟ್ಟು 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 ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅವ್ರವ್ರ ಜಾತಕ ಅವ್ರು ನೋಡಿಕೊಂಡು ಫಸ್ಟ್ ಕ್ಲಾಸ್ ಆಗಿದೆ, ಹಾಕದೆ ನೋಡಿದೆ ಹಿಂಗೆ ಇದೆ ಹಿಂಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಟಿಮೇಟ್ ಇಲ್ಲದ್ರೆ 13,000 ಜನ ಇದನ್ನು ಕಲಿತಾ ಆಗ್ತಾ ಇರಲಿಲ್ಲ. ಫಸ್ಟ್ ಪಾಯಿಂಟಲ್ಲಿ ಮೋಸ್ಟ್ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್ ಇದು. ಕಲಿತಾಗ ಥ್ರಿಲ್, ನೋಬಡಿ ಕ್ಯಾನ್ ಗಿವ್ ದಿ ಥ್ರಿಲ್. ಆ ಮಜಾ ಯಾರು ಕೊಡೋಕ್ಕಾಗಲ್ಲ, ಆ ಸಬ್ಜೆಕ್ಟ್ ಮಾತ್ರನೇ ಕೊಡೋಕ್ಕೆ ಸಾಧ್ಯ. ಅನ್ಕೊಂಡಿರ್ತಾರೆ ಏ ಜ್ಯೋತಿಷ್ಯ ಏನ್ಬಿಡ್ರಿ, ಅದ್ಯಾವುದೋ ಪೂಜೆ ಅಂತೆ, ಅದ್ಯಾವುದೋ ದೋಷ ಅಂತೆ. ನೋ, ಆ ದೋಷ ಇಲ್ಲ ಇಲ್ಲಿ. ಕ್ಲಿಯರ್ ಕಟ್ ಕಾಂಬಿನೇಷನ್ಸ್, ಎಸ್ ಆರ್ ನೋ ಅಷ್ಟೇ ಸಬ್ಜೆಕ್ಟ್ ಇಲ್ಲಿರೋದು. ಎಸ್ ಆರ್ ನೋ ಅಥವಾ ಮ್ಯಾಕ್ಸಿಮಮ್ ಸಮ್ಹೌ ಸಮ್ವೇರ್, ಇಷ್ಟೇ ಕ್ವಶನ್ಸ್ ಇಲ್ಲಿ ಬರೋದಿಲ್ಲಿ. ಅದಕ್ಕೆ ಆನ್ಸರ್ಸ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಮ್ಮ ಮಗ MBA ಪಾಸ್ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್. ನಂಬರ್ 8 ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ತೀನಿ. ಕೆಲಸ ಯಾವಾಗ ಸಿಗುತ್ತೆ ಗುರುಜಿ? ಇವಾಗ ತಾನೇ ಹೇಳಿದೆ ಅದ್ರದ್ದು ಪ್ರೋಸೆಸ್, ಇವಾಗ ತಾನೇ ಅದನ್ನೇ ಹೇಳ್ತಾ ಇದ್ದೆ. ಈಗ ಕೆಲಸ ಯಾವಾಗ ಕೆಲಸ ಆಗುತ್ತೆ? ಮದುವೆ ಯಾವಾಗ? ಜಾಬ್ಗೆ ನಾವು 6,000 ನೋಡ್ತೀವಿ. 8 ನಂಬರ್ಗೆ 6 ಶನಿ ಕಾಂಬಿನೇಷನ್ ಇದೆ. ಶನಿ ಸ್ವಲ್ಪ ಕಾಂಬಿನೇಷನ್ ಅಲ್ಲಿ ಸ್ಲೋ. 10-11 ಮ್ಯಾನೇಜ್ಮೆಂಟ್ ಸೈಡ್ ಹೋಗ್ಬೇಕು ಅವರು. ಮ್ಯಾನೇಜ್ಮೆಂಟ್ ಅಂತಾನೆ ಬರ್ತದೆ. 10-11 ಇಸ್ ನೋನ್ ಆಸ್ ಮ್ಯಾನೇಜ್ಮೆಂಟ್. ಅರ್ಥ ಆಯ್ತಾ? ಒಂದ್ ನಿಮಿಷ. ಅವರು ಸಾಧ್ಯವಾದಷ್ಟು ಸ್ವಲ್ಪ ಹೋಟೆಲ್ ಮ್ಯಾನೇಜ್ಮೆಂಟ್ ಸೈಡ್ ಹೋದ್ರೆ ಇನ್ನೂ ಒಳ್ಳೇದು. ಹೋಟೆಲ್ಸ್ ಹೋದ್ರೆ ಇನ್ನೂ ಒಳ್ಳೇದು. ಅದ್ರ ಜೊತೆಗೆ 1-8 ಇರೋದ್ರಿಂದ ಇನ್ಶೂರೆನ್ಸ್ ಕಂಪನಿ ಟ್ರೈ ಮಾಡಿದ್ರೆ ಒಳ್ಳೇದು. ಒಂದು ಅಂದಾಜು ಹೇಳ್ತಾ ಇದ್ದೀನಿ, ಯಾವುದು ಸೂಕ್ತ. ಸದ್ಯಕ್ಕೆ ಗುರು ಅಂತರ್ಭುಕ್ತಿ ಆಗುತ್ತೆ, ಆಮೇಲೆ ಅದಾದ್ಮೇಲೆ ಶನಿ ಅಂತರ್ಭುಕ್ತಿ ಬರುತ್ತೆ. ಅವ್ರಿಗೆ ಜಾಬ್ ಇನ್ನ ಶಾರ್ಟ್ ನೋಟಿಸ್ ಅಲ್ಲೇ ಬರುತ್ತೆ. 2000 ಸೆಪ್ಟೆಂಬರ್ ಒಳಗಡೆ ಸಿಕ್ಬಿಡುತ್ತಮ್ಮ. ಇದೇ ಸೆಪ್ಟೆಂಬರ್. ಅರ್ಥ ಆಯ್ತಾ? 12 ಏಪ್ರಿಲ್ ಆದ್ಮೇಲೆ ಸ್ಟಾರ್ಟ್ ಆಗಿದೆ ಶನಿ. ಸೆಪ್ಟೆಂಬರ್ ಒಳಗಡೆ ಅವ್ರು ಜಾಬ್ ಅಲ್ಲಿ ಇರ್ತಾರೆ. ಏನು ಟೆನ್ಷನ್ ಇಲ್ಲ, ಒಳ್ಳೆ ಜಾಬ್. ಸ್ಯಾಟರ್ನ್ 10-11 ಕಾಂಬಿನೇಷನ್, 6 ಅಂಡ್ 10 ಜಾಬ್ ಕೊಟ್ಬಿಡುತ್ತೆ ಅವ್ರಿಗೆ. ಓಕೆ,
ಒಂದು ಕರಿ ದಾರ ಕಟ್ಕೊಳಕ್ ಕೇಳಿ ಬಲಗೈಗೆ ಎರಡು ರೌಂಡ್, ಆಟೋಮೆಟಿಕ್ ಸ್ಟ್ರೆಂತ್ ಆಗ್ಬಿಡುತ್ತೆ. ಪ್ಲಾನೆಟರಿ ಪೊಸಿಷನ್ಸು ನಮ್ಮನ್ನ ಡ್ರೈವ್ ಮಾಡುತ್ತೆ, ಒಂದು ಕಾರಣಕ್ಕೆ ಡ್ರೈವ್ ಮಾಡುತ್ತೆ. ಇದು ಪ್ಲಾನೆಟರಿ ಇಂಟೆಲಿಜೆನ್ಸ್ ಇದೆ ಇದು. ಈ ಪ್ಲಾನೆಟರಿ ಇಂಟೆಲಿಜೆನ್ಸ್ ನೀವು ಕಲ್ತ್ಕೋಬೇಕಾಗತ್ತೆ. ಸೊ ಆರಾಮಾಗಿರುತ್ತೆ. ಸೆಪ್ಟೆಂಬರ್ ಒಳಗಡೆ ಅಂತೂ ಮ್ಯಾಕ್ಸಿಮಮ್ ಟೈಮ್ ಕೊಟ್ಟಿದೆ ಅದು, ಏನು ತೊಂದರೆ ಇಲ್ಲ. ಹಿ ವಿಲ್ ಬಿ ಇನ್ ಜಾಬ್, ಶೀಘ್ರವಾಗಿ ಆಗ್ಬಿಡುತ್ತೆ. ಮುಂದಿನ ಕರೆಗೆ ಹೋಗೋಣ. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್ ಗುರು ಹೇಳಿ. 98/1993. 98/1998. 93. ಬೆಳಗ್ಗೆ 10:30. ಹುಟ್ಟಿದೂರು? ಹುಟ್ಟಿದೂರು ಕುಮಟಾ. ಕುಮಟಾ. ಪ್ರಶ್ನೆ. ಮದುವೆ ಆಗಿ 4 ವರ್ಷ ಆಯ್ತು ಗುರುಜಿ. ತುಂಬಾ ಮನೇಲಿ ಕಿರಿಕಿರಿ, ಮತ್ತೆ ನಮ್ಮ ಮನೆಯವ್ರು ಏನ್ ಮಾತಾಡಿದ್ರು ಒಡೆಯದೇ ಮಾಡ್ತಾರೆ. ನಂದೇ ಗುರುಜಿ. ಓಕೆ, 23 ವರ್ಗೂನು ಕೂಡ ಮಂಗಳ ಇದೆ. ಮಂಗಳ 12/11 ಕಿತ್ತೋಗೋದಿಲ್ಲ ಮದುವೆ. ರಾಹುನಲ್ಲಿ ಸರ್ ಹೋಗ್ತಾರೆ, ಆದ್ರೂ ಕೂಡ ಇನ್ನು ಸ್ವಲ್ಪ ಜಾಸ್ತಿನೇ ಆಗ್ತದೆ. 7-12 ಕಾಂಬಿನೇಷನ್, ಅಗ್ರೆಸಿವ್ ಕಾಂಬಿನೇಷನ್, ಕಿತ್ತೋಗೋದಿಲ್ಲ. ಅವರು ಹೊಡಿಬಾರ್ದು ಅಂತ ಅಂದಾಗ ಸ್ವಲ್ಪ ಇಲ್ಲಿ ನಮಗೆ 5th ಹೌಸ್ ನಾನು ಸಜೆಸ್ಟ್ ಮಾಡ್ತೀನಿ. 5th ಹೌಸ್ ಕಾಂಬಿನೇಷನ್ ಶನಿ ಇರೋದ್ರಿಂದ, 4 & 5 ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಈ ಮಂತ್ರ ಹೇಳ್ಕೊಳ್ಳಿ. ಆಮೇಲೆ ಗುರು 12/3/6 ಅಗ್ರೆಸಿವ್ನೆಸ್ ಕಾಂಬಿನೇಷನ್ ತೋರಿಸುತ್ತೆ. ಕಡಲೆಕಾಳು ದಾನ ಮಾಡಮ್ಮ ಸರ್ ಹೋಗುತ್ತೆ 12/3/6. ಓಕೆ, ಸ್ವಲ್ಪ ಒಡಿಸ್ಕೊಳ್ಳೋದು ಅವಾಯ್ಡ್ ಮಾಡಬೇಕು ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ. ಅರ್ಥ ಆಯ್ತಾ? ಸ್ಟ್ರಿಕ್ಟ್ ಸೈಲೆನ್ಸ್ ವಿನ್ ಆಗುತ್ತೆ. ತುಂಬಾ ಅಗ್ರೆಸಿವ್ ಇರ್ತಕ್ಕಂತ ಕೆಲವರು ಇರ್ತಾರೆ. ತುಂಬಾ ಜನ ಹೇಳ್ತಾರೆ, ಎಲ್ಲ ನಾವೆಲ್ಲ ಚೇಂಜ್ ಆಗಿದ್ದೀವಿ, ಕಲಿಯುಗ ಬಂದಿದೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಏನು ಚೇಂಜ್ ಆಗಿಲ್ಲ, ಮೈಂಡ್ ಸೆಟ್ ಏನು ಚೇಂಜ್ ಆಗಿಲ್ಲ. ಓಡಿಯೋದು ಇವತ್ತು ಇದೆ. ಇದಕ್ಕೆ ಯಾರು ಏನ್ ಮಾಡ್ತಾರೆ? ಯಾವ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡೋಣ? ಒಂದು 10 ಮನೇಲಿ 10 ಜನನು ಹೊಡಿತಾರೆ, ಎಲ್ಲಿ ಹೋಗೋಣ? ಆ ಪೊಲೀಸ್ ಅವ್ರಿಗೆ ಇಷ್ಟು ಕೇಸ್ಗಳು ಬಂದ್ಬಿಡ್ತದೆ. ದಿನ ಸಾಯೋರ್ಗೆ ಅಳೋರು ಯಾರು ಅಂದಂಗೆ ಅವ್ರಿಗೆ ಅಷ್ಟಿರ್ತದೆ. ಎಲ್ಲಾಗುತ್ತೆ, ವಿ ವಿಲ್ ನಾಟ್ ಚೇಂಜ್. ಸುಮ್ಮನೆ ಹಿಂದೂ ಧರ್ಮದಲ್ಲಿ ನಾವೆಲ್ಲ ಸಹಿಸ್ಕೊಳ್ತೀವಿ ಮಾಡ್ತೀವಿ ಅಂತ ಅವೆಲ್ಲ ಸುಮ್ಮನೆ ಹೇಳಕ್ಕಷ್ಟೆ. ಇಂಥವ್ರಿಗೆ ಹೋಗಿ ಅಕ್ಕಪಕ್ಕದವ್ರು ಹೋಗಿ ಯಾರು ಸಹಾಯ ಮಾಡ್ತಾರೆ ಇವ್ರಿಗೆ? ಏ ಯಾಕೆ ಯಾವ ಹೊಡಿತಿ ಅಂತ ಯಾರು ಕೇಳ್ತಾರೆ? ನಮ್ಗೆ ಯಾಕೆ? ನಮ್ದಾಯ್ತು, ನಮ್ಮ ಮನೆ ಆಯ್ತು. ಏ ಬಾಕ್ಲಾಕೋ, ಕಿಟಕಿ ಹಾಕೋ, ಕರ್ಟನ್ ಹಾಕೋ. ನಮ್ಮ ದೇಶದಲ್ಲಿ ಯುದ್ಧ ಬಂದಾಗ್ಲೂ ಇದೇ ಆಗುತ್ತೆ ನೋಡಿ. ಡೋರ್ ಹಾಕೋ, ಕರ್ಟನ್ ಹಾಕೋ. ಬೇರೆ ಕಡೆ ಬಾಂಬ್ ಇದ್ರೆ ನಮ್ಮ ಮನೆಗೆ ಬೀಳ್ದವ್ರು ಸಾಕು. ಸ್ವಲ್ಪ ಒಗ್ಗಟ್ಟಿಲ್ಲ ಎಲ್ಲ ವಿಚಾರದಲ್ಲೂ. ಅದನ್ನ ತಗೊಂಬರ್ತಾ ಇಲ್ಲ ನಾವು. ಈ ಧರ್ಮದವ್ರು ತಗೊಂಬರ್ಬೇಕು ಹೇಳ್ತಾ ಇದ್ದೀನಿ. ಕಮ್, ಸ್ವಲ್ಪ ಒಬ್ರೊಬ್ರು ಎದೊಳ್ಬೇಕು. ಎಲ್ಲರೂ ಊಟಕ್ಕೆ ಎದೊಳ್ತಾರೆ, ಒಗ್ಗಟ್ಟಿಗೆ ಎದೊಳ್ಬೇಕು. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ರಮೇಶ್ ಅಂತ ಹೇಳಿ. ಡೇಟ್ ಆಫ್ ಬರ್ತ್ 17/6/1969. 7:50. 17/6/1969 ಬೆಳಿಗ್ಗೆ 7:50. ಬೆಂಗಳೂರಲ್ಲಿ ಹುಟ್ಟಿರೋದು. ಬೆಂಗಳೂರಲ್ಲಿ ಹುಟ್ಟಿರೋದ? ಹೌದು ಸರ್. ಏನ್ ಕೇಳ್ಬೇಕು ಸರ್? ವಿಕ್ಟೋರಿಯಾ ಆಸ್ಪತ್ರೆ. ಆಫ್ ಆಯ್ತು, ಒಂದ್ ನಿಮಿಷ ತಡ್ರಿ. ಬಿಸ್ನೆಸ್ ಯಾತ್ರ ಇರುತ್ತೆ ಏನು? ನಿಮ್ ಬಿಸ್ನೆಸ್ ನಿಮ್ಗೆ ಗೊತ್ತು, ನನಗೆ ಗೊತ್ತು. ಕೇತು ಮುಗಿದಿದೆ ಸರ್, ಶುಕ್ರ ಬಂದಿದೆ. ಶುಕ್ರ 10/10 ಲಾಭ ಎಲ್ಲ ಬರುತ್ತೆ, ಕೊನೆಗೆ ಪ್ರಾಫಿಟ್ ಅಲ್ಲಿ ಹೊಡೆತಕ್ಕೆ ಇಟ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿದೆ ನೀವು ಮಾಡೋ ಬಿಸ್ನೆಸ್, ಕೊನೆಯಲ್ಲಿ ಲಾಭಾಂಶ ಕಮ್ಮಿ. ಅದೇನೋ ಹೇಳ್ತಾರಲ್ಲ, ವ್ಯಾಪಾರ ಜೋರು ಲಾಭ ಕಮ್ಮಿ, ಖರ್ಚುಗಳು ಜಾಸ್ತಿ. ಏನ್ ಹೇಳಿ? ಸರ್ ಏನ್ ಮಾಡಿದ್ರು ಕೂಡ ಲಾಸ್ಟ್ ಅಲ್ಲಿ 12 ಬಂದ್ರೆ ಲಾಭ ಕಮ್ಮಿ ಸರ್. 10 ಎಲ್ಲ ವ್ಯಾಪಾರ ಮಾಡ್ತದೆ, ಅಂಡರ್ಗ್ರೌಂಡ್ ಅಲ್ಲಿ 5-12 ಇದೆ. ದುಡ್ಡು ಕಳ್ಕೊತೀರಾ, ಹುಷಾರಾಗಿರಿ, ದಯಮಾಡಿ ಬೇಡ. ಇನ್ವೆಸ್ಟ್ಮೆಂಟ್ ಇಲ್ದೇ ಇರೋದು ಏನಾದ್ರು ಮಾಡಿದ್ರೆ ಒಳ್ಳೇದು, ಅದು ಮಾಡಕ್ ಆಗತ್ತಾ? ಇನ್ವೆಸ್ಟ್ಮೆಂಟ್ ಇಲ್ದಿರಲ್ಲ. ಹೌದು, ದಯವಿಟ್ಟು ನೋಡಿ. ನೀವೇನ್ ನೋಡೋದಲ್ಲ, ದಯವಿಟ್ಟು ಮಾಡಿ. ಇದು ಕೈ ಸುಟ್ಕೊಂಡ್ಬಿಡ್ತೀರಾ, ಇಲ್ಲಿ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಈ ಡಾಕ್ಯುಮೆಂಟ್ ಅದೆಲ್ಲ ಮಾಡಿ ಸರ್, ಡಾಕ್ಯುಮೆಂಟ್ ರೈಟಿಂಗ್ ಎಲ್ಲ ಒಳ್ಳೇದಿದು. ಈ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ತಾರಲ್ಲ,
ರಿಜಿಸ್ಟ್ರೇಷನ್ ರಿಯಲ್ ಎಸ್ಟೇಟ್ ಮಾಡ್ತಾರಲ್ಲ ಅದು ಮಾಡಿ ಸ್ವಲ್ಪ ಒಳ್ಳೇದಿರ್ತದೆ. ದಯವಿಟ್ಟು ಏನಾರು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡಿ, ನೀವು ಗಾಡಿಯಾರು ತಕೊಳ್ಳಿ ಗಾಡಿಯಾರು ಮಾರ್ಕೊಳ್ಳಿ ಏನಾರು ಮಾಡಿ. ಟೆನ್ 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 ಡಾಕ್ಯುಮೆಂಟೇಶನ್ ಮಾಡೋದು ಮಾರೋದು ಮಾಡೋದು, ಒಂದ್ ರೂಪಾಯಿ ಹಾಕಂಗಿಲ್ಲ ನೀವು. ಹಾಕಿದ್ರೆ ಎಲ್ಲ ಮನೆ ಮಠ ಎಲ್ಲ ಖಾಲಿ ಆಗ್ಬಿಡ್ತದೆ. ಶುಕ್ರದಶೆ ಚೆನ್ನಾಗಿಲ್ಲ. ನೆಕ್ಸ್ಟ್ ಒಂದು ಎಮರಾಲ್ಡ್ ಹಾಕೊಳ್ಳಿ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನಾ ಅಂಬಣ್ಣ ಅಂತ್ರಿ ಸರ್. ಪ್ರಶ್ನೆ ಶಾಸ್ತ್ರ ಕೇಳ್ಬೇಕಾಯ್ತು ಸರ್. ಹೇಳಿ. ಬಹಳ ಕಷ್ಟ ಐತಿ ಸರ್ ನಮ್ಗೆ ಸಾಲ ಇದಾಗಿ. ಸೀರೆನ ಐತೀನಿ ಸರ್ ನಾ, ಇಳಕಲ್ ಸೀರೆ. ಅದ್ರ ಬಗ್ಗೆ ಪರಿಹಾರ ಏನಂದ್ರೆ? ಇಳಕಲ್ ಸೀರೆನ ಐತೀನ್ರಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ನಂಬರ್ ಹೇಳಿ. 31 ಸರ್. ಯಾವ ಊರು ಇರೋದು? ಇಳಕಲ್ ಸರ್. ಇಳಕಲ್. ಸಾಲ ಮಾಡ್ಕೊಂಡಿದ್ದೀರಾ ಅಂದ್ರೆ ಏನಕ್ಕೆ? ಇದು ಸೀರೆನೆಯ ಸಂಬಂಧ ಸರ್. ಅದಕ್ಕೆಲ್ಲ ಗುರು ಮತ್ತೆ ಚಂದ್ರ ಗುರು ಕಾಂಬಿನೇಷನ್ ನೋಡೋಣ. ಎಲ್ಲ ಫೈನಾನ್ಸ್ ಎಲ್ಲ ಬ್ಯಾಡ್ ಬ್ಯಾಡ್ ಬ್ಯಾಡ್. ಭುಕ್ತಿ ಬ್ಯಾಡ್, ಸೂರ್ಯ ಮಾತ್ರ ಎಕ್ಸಲೆಂಟ್, ಮರ್ಕ್ಯೂರಿ ಇಸ್ ಕಂಪ್ಲೀಟ್ಲಿ ಬ್ಯಾಡ್. 2028 ಹಂಗೆ ಇದೆ. ಹೌದಾ ಸರ್? ಮತ್ತೆ ಹೆಂಗ್ ಸರ್? ಅದೇಕಂದ್ರೆ ಇಲ್ಲಿ ನೋಡಕ್ಕೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಂಡಿಂಗ್ ಅಲ್ಲಿ 12 ಬಂದ್ರೆ ಹೋಯ್ತದು. ಕೊಟ್ರೆ ದುಡ್ಡು ಬರಲ್ಲ, ಕೊಟ್ಟಿದ್ದೆಲ್ಲ ಲಾಸ್ ಮಾಡ್ತಾರೆ. ಕೊಟ್ಟಿದ್ದ ಅಂದ್ರೆ ಎಲ್ಲ ತಗೋತಾರೆ, ನಿಮ್ ಸೀರೆ ಎಲ್ಲ ತಗೊಳ್ತಾರೆ, ದುಡ್ಡು ಬರವಲ್ದು ಸರ್. ಅಷ್ಟೇ, ಅದು 12 ಅಂತ ಬಂದಿದ್ರು ಅದು. ಅರ್ಥ ಆಯ್ತಾ? ಫಸ್ಟ್ ಇವಾಗ ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿ ದಾನ ಮಾಡಿ, ಪ್ರತಿ ಶನಿವಾರ ಬೆಳ್ಳುಳ್ಳಿ ದಾನ ಮಾಡಿ ಆಯ್ತಾ? ಮೊದಲದಾಗಿ ಬೆಳ್ಳುಳ್ಳಿ ದಾನ ಮಾಡಿ. ಸೊ ಹಸಿರು ಕಲರ್ ದಾರ ಕಟ್ಕೊಳ್ಳಿ. ಪಾಪ ಸೀರೆ ಎಲ್ಲ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಒಂದು ಫೋಕಸ್ ಮಾಡ್ಬಿಟ್ಟು ಹೇಳ್ತೀನಿ. 6 ರುದ್ರಾಕ್ಷಿ ನೀವು ಬರ್ಕೋಬೇಕು ಬೇಗ ಬೇಗ, ನಾವು ಹೇಳ್ಕೊಂಡು ಹೋಗ್ತೀವಿ ಇಲ್ಲಿ ಜಾತಕ ನೋಡಿಕೊಂಡು. ಗ್ರೀನ್ ಕಲರ್ ಥ್ರೆಡ್ಡು, 6 ರುದ್ರಾಕ್ಷಿ ಹಾಕ್ಕೊಳ್ಳಿ. ಅರಶಿನದ ಕೊಂಬ್ ತೆಗೆದ್ಬಿಟ್ಟು ಹಣೆಗಚ್ಕೊಳ್ಳಿ. ಯಥೆ ಇದು ಮೂಲಂಗಿ ಅಥವಾ ಬೆಳ್ಳುಳ್ಳಿ ಎರಡನ್ನೂ ದಾನ ಮಾಡ್ತಾ ಇರಿ. ಹಾಗೆ ದಶಾದಲ್ಲಿ ಕೇತು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಒಂದು ಗ್ರೇ ಕಲರ್ ಕರ್ಚೀಫ್ ಇಟ್ಕೊಳ್ಳಿ. ಓಂ ಕೆಂ ಕೇತುವೆ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ನಿಮ್ಗೊಂದು 50% ಕಮ್ಮಿ ಆಗ್ತದೆ ಪ್ರಾಬ್ಲಮ್. ಬಟ್ 12 ಬಂದಿದೆ, ಸ್ವಲ್ಪ ನೋಡ್ಕೊಂಡು ಕೊಡಿ. ಕ್ಯಾಶ್ ಕೊಟ್ಟರೆ ಕೊಡಿ, ವ್ಯಾಪಾರ ಆಗಲಿ ಅಂತ ಹೋಗಿ ಕೊಟ್ಟರೆ ಅಸಲು ಮರ್ತೋಗ್ಬಿಡ್ಬೇಕು 12 ಬಂದರೆ. ಅಲ್ಲಿ ಎಂಡಿಂಗಲ್ಲಿ ವೆರಿ ಡಿಫಿಕಲ್ಟ್ 12 ಬಂದಾಗ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನಮಸ್ತೆ, ನಾನು ನಿಮ್ಮ ಸ್ಟೂಡೆಂಟ್ ಪ್ರಫುಲ್ಲ ಅಂತ ಮಾತಾಡ್ತಾ ಇರೋದು. ನಂಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಹೌದಾ? ವೆರಿ ಗುಡ್. ಯಾವ ಬ್ಯಾಚ್ ನಿಮ್ಮದು? 6 ಪ್ರಫುಲ್ಲ ಅಂತ. 60 ಪ್ರಫುಲ್ಲ ಕೆ ಅಂತ. ಅದು ಯಾವ ಬ್ಯಾಚ್ ಅಮ್ಮ? ನಮ್ಮ ಮೈಸೂರಲ್ಲಿ 2017 ಬ್ಯಾಚ್. 2017 ಬ್ಯಾಚ್. ಹೋಗಿರ್ತದೆ. ಹಾ ಹೇಳಿ. ನಮ್ಮ ಪ್ರೋಗ್ರಾಮ್ ಕ್ಲಾಸ್ ಕಲಿಬೇಕು ಅಂತ ತುಂಬಾ ಆಸೆ ಇದೆ, ಬಟ್ ಆಗ್ತಾ ಇಲ್ಲ. ನಾನು ಎಷ್ಟು 6 ಇಂದನು ಟ್ರೈ ಮಾಡ್ತಾ ಇದ್ದೀನಿ. ಏನು ಕ್ಲಾಸ್? ಹೈಯರ್ ಕ್ಲಾಸ್, ನಕ್ಷತ್ರ ನಾಡಿ ಹೈಯರ್ ಕ್ಲಾಸ್. ಈಗ ನಡೀತಾ ಇದೆಯಲ್ಲ, ಈಗ 6-7 ದಿವಸ ಆಯ್ತು ಇವತ್ತಿಗೆ ಹೈಯರ್ ಕ್ಲಾಸ್. ಅದು ನನಗೆ ಜಾಬ್ ಹೋಗ್ತಾ ಇದೀನಲ್ಲ, ನಂಗೆ ಮಾಡ. ಈವ್ನಿಂಗ್ ಆನ್ಲೈನ್ ಅಲ್ಲಮ್ಮ? 7-9 ಅದು ನಾನು 9-10 ವರೆಗೂ ಇರುತ್ತೆ ವರ್ಕ್ ಅಲ್ಲಿ. ಬೆಳಿಗ್ಗೆ ಮಾರ್ನಿಂಗ್ 8 ಕ್ಕೆ ಹೊರಟೋಗ್ತೀನಿ. ಅಪ್ಪ, ಸಕ್ಕತ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ರಲ್ಲ ಮೇಡಮ್. ಒಂದು 12 ಇರುತ್ತೆ ನಮ್ದು ಹೈಯರ್ ಕ್ಲಾಸ್, 12, ಅದರಲ್ಲಿ ಒಂದು 2 ಸ್ಯಾಟರ್ಡೆ ಸಂಡೇ ಬರ್ಬೋದೇನೋ ಮಧ್ಯದಲ್ಲಿ, ಅಥವಾ 3 ಬರುತ್ತೆ ಹೆಚ್ಚು ಕಮ್ಮಿ. ಒಂದು 9 ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತಷ್ಟೆ. ನೆಕ್ಸ್ಟ್ ಮಂತ್ ಮನಸ್ಸಿದ್ರೆ ಮಾರ್ಗ ಆಯ್ತು, ಇರ್ಲಿ, ನೆಕ್ಸ್ಟ್ ಮಂತ್ ಇರುತ್ತೆ ಪ್ಲಾನ್ ಮಾಡಿ. ಏನ್ ಕೇಳ್ಬೇಕು? ಅದು ನಂದು ಗವರ್ಮೆಂಟ್ ಜಾಬ್ ಆಗುತ್ತೆ ಅಂತ. ಈಗ 8-10 ವರ್ಕ್ ಮಾಡ್ತಾ ಇದ್ರೆ ಇದು ಬೇರೆ ಗವರ್ಮೆಂಟ್ ಜಾಬ್, ಇದು ಪ್ರೈವೇಟ್ ಜಾಬ್. ನಾನು ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸರಿ ಆಯ್ತು. 1-2-14 ನಂಬರ್ ಹೇಳಿ. 78. ಕಸ್ಪಲ್ 6 ಮನೆ ಶನಿ ಬಂದಿದೆ, ಮತ್ತೆ ಅದೇ ಕಾಂಬಿನೇಷನ್ ಇದೆ. ಚಂದ್ರ ಅಂತೂ ಅವನ ಸ್ವಂತ ರಾಶಿಲಿ ಇದಾನೆ. ಇನ್ನ ಅದು ಬಿಟ್ರೆ ಶನಿ ಮಂಗಳ ಇನ್ಯಾವುದು ಸ್ಟ್ರಾಂಗ್ ಇಲ್ಲ. ಈಗ ಸ್ಯಾಟರ್ನ್ 7-7-5-10 ಸ್ವಲ್ಪ ಟಫ್ ಇರುತ್ತೆ. ಎಕ್ಸಾಮ್ಸ್ ಸ್ವಲ್ಪ ಹತ್ತಿರದಲ್ಲಿ ಬಂದು ಹೋಗುತ್ತೆ, ಟಫ್ ಇದೆ ಎಕ್ಸಾಮ್ಸ್ ನೀವು ಮಾಡೋದು. ಯಾಕಂದ್ರೆ 7 ಜೊತೆ 8 ಕಾಂಬಿನೇಷನ್ನು ಇಲ್ಲಿ ಬಂದಾಗ ಸ್ವಲ್ಪ ಬ್ರೇಕ್ ಆಗ್ಬಿಡುತ್ತೆ ಹತ್ತಿರದಲ್ಲಿ ಬಂದು. ಏನಮ್ಮ? ಪ್ರೈವೇಟ್ ಅಲ್ಲಿ ಇಂಪ್ರೂವ್ ಆಗುತ್ತೆ ಅಲ್ಲ? ಹಾ, ಆಗುತ್ತೆ ಆಗುತ್ತೆ. ಪ್ರೈವೇಟ್ ಅಲ್ಲಿ ನಿಮಗೇನು ಮಾತಾಡಂಗೆ ಇಲ್ವಲ್ಲ?
ಪ್ರೈವೇಟ್ ಅಲ್ಲಿ ಆರಾಮಾಗಿದೆ, ಇದು ಸ್ವಲ್ಪ ಟಫ್ ಇದೆ, ಇದು ಕಾಂಬಿನೇಷನ್ಸ್ 10 ಕಾಂಬಿನೇಷನ್ ಬಂದಿದೆ, ಬಟ್ ಅದನ್ನ ನಾವು ಕಸ್ಪಲ್ ಅಲ್ಲಿ ಕನ್ಫರ್ಮೇಶನ್ ತಗೊಂಡು ಇಲ್ಲಿಗೆ ಬರ್ತೀವಿ. ಬಹಳ ಹೆಚ್ಚು ಪ್ರಯತ್ನದಿಂದ ಮಾಡಿ. ಓಕೆ, ಓಂ ರಂ ರಾಹುವೇ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಂದು ಎಕ್ಸಾಮ್ ಬರೆಯಕ್ಕೆ ಟ್ರೈ ಮಾಡಿ. ಅಂತರ್ಭುಕ್ತಿ ಭುಕ್ತಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಶನಿ ಆದ ಮೇಲೆ ನೆಕ್ಸ್ಟ್ ಬುಧ ಬರ್ತಾನೆ, ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಹತ್ರದಲ್ಲಿರೋದ್ರಿಂದ ನಿಮಗೆ 2023 ಡಿಸೆಂಬರ್ ಒಳಗಡೆ ಒಂದು ಚಾನ್ಸಸ್ ಸ್ವಲ್ಪ ಹತ್ರದಲ್ಲಿ ಕಾಣಿಸ್ತಾ ಇದೆ. ಮಾಡಿ ಓಂ ರಂ ರಾಹುವೇ ನಮಃ ಅಂತ ಮಾಡಿ. ಸ್ವಲ್ಪ ಅಬ್ಸ್ಟಕಲ್ಸ್ ಬರದೇ ಇರೋಂಗೆ ಕಡಲೆಕಾಳು ದಾನ ಮಾಡಿಬಿಟ್ಟು ಬರೀರಿ. ಬಟ್ ಆದರೆ ಸ್ವಲ್ಪ ಕಸ್ಪಲ್ ಸ್ಟ್ರಾಂಗ್ ಆಗಿಲ್ಲ, ಓನ್ಲಿ ಚಂದ್ರ, ಅದು ಲೀಸ್ಟ್ ಲೆವೆಲ್, ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ನೋಡ್ತೀವಿ, ಲೀಸ್ಟ್ ಲೆವೆಲ್ ಇದೆ. ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇದೇ ನಮ್ಮ ಶನಿವಾರ, 9th ಬ್ಯಾಚ್ ಇದೆ, ಬನ್ನಿ. 2017 ಫೋನ್ ಮಾಡ್ತಾರೆ, ಕೇಳ್ತಾರೆ, ಹೈರ್ ಕ್ಲಾಸ್ ಮಾಡ್ಕೊಳ್ತಾರೆ, ಮಾಡಿ. ಬೇಸಿಕ್ ಕ್ಲಾಸ್ ಮಾಡ್ಕೊಳ್ಳಿ ಸಾಕು, ಎಷ್ಟೋ ವಿಚಾರಗಳು ತಿಳ್ಕೊಳ್ಳುತ್ತೆ. ಆಮೇಲೆ ಜ್ಯೋತಿಷ ಇಂಟ್ರೆಸ್ಟ್ ಬರುತ್ತೆ, ಹೈಯರ್ ಕ್ಲಾಸ್ ಆದಮೇಲೆ ನಮ್ಮದು ಬೇಕಾದ ಸಬ್ಜೆಕ್ಟ್ ಸಿಗುತ್ತೆ. ಜೈಮಿನಿ, ಮತ್ತು ಮುಂಡೇನ್ ಅಸ್ಟ್ರಾಲಜಿ, ವರ್ಷಫಲ, ಮತ್ತು ಭೃಗುನಂದನಾಡಿ, ಪರಾಶರ, ನ್ಯೂಮರಾಲಜಿ, ಮತ್ತು ಅದಾದ ನಂತರ ನಾವು ಡಾಕ್ಟರೇಟ್ ಕೋರ್ಸಸ್ ಮಾಡ್ತೀವಿ. ಫಸ್ಟ್ ಕ್ಲಾಸ್ ಆಗಿ ಒಂದು ಜರ್ನಿ ತೊಗೊಂಡೋಗ್ತೀವಿ. ಬ್ಯೂಟಿಫುಲ್ ಸಬ್ಜೆಕ್ಟು ಆನ್ ದಿ ಪ್ಲಾನೆಟ್ ಅರ್ತ್ ಅಸ್ಟ್ರಾಲಜಿ. ಸ್ಯಾಟರ್ಡೆ ಜಾಯ್ನ್ ಆಗಿ 11-1 ಒಂದು ಬ್ಯಾಚ್ ಇರುತ್ತೆ, ಮತ್ತು ಸಂಜೆ ಒಂದು ಬ್ಯಾಚ್ 7-9 ಇರುತ್ತೆ. ಒಳ್ಳೆದಾಗ್ಲಿ, ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ, ನಾನು ಮಮತಾ ದಿವಾಕರ್, ಹಲಸೂರಿಂದ. ಗುರುಜಿ ಅವರ ಕ್ಲಾಸಸ್ನ ನೀವು ಸೇರ್ಕೊಳ್ಳಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರಶ್ನಾಶಾಸ್ತ್ರ ಆಗಲಿ, ನ್ಯೂಮರಾಲಜಿ ಆಗಲಿ, ಮತ್ತೆ ಪರಾಶರ ಆಗಲಿ, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು, ಯಾಕಂದರೆ ಅವ್ರ ಮುಂದಕ್ಕೆ ಹೇಗಿದೆ ಒಂದು ಪ್ರಪಂಚ, ಅದೇನೋ ಒಂದು ಲೆಕ್ಕಾಚಾರದಲ್ಲಿ ಅವರು ಒಂದು ಸಂಸಾರದಲ್ಲೆಲ್ಲ ಹೋಗ್ತಾರೆ. ಅದು ಹೇಗಿರುತ್ತೆ ಏನೋ ಅಂತ ಹೇಳಿ ಮುಂಚೆನೆ ಗೊತ್ತು ಮಾಡಿಕೊಂಡು ಅವ್ರ ಮುಂದಕ್ಕೆ ಹೋಗ್ಬೋದು. ನಂದೊಂದು ಅಡ್ವೈಸ್ ಎಲ್ರಿಗೂ ಇದೆ, ನಾನೇ ಎಲ್ಲರೂ ಸೇರ್ಕೊಳ್ಳಿ, ಎಲ್ಲರೂ ಕಲ್ತ್ಕೊಳ್ಳಿ, ಇದು ಹೆಣ್ಮಕ್ಳಿಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಕೇವಲ 15 ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. April 16 ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611555 ಅಥವಾ 9844416555.